ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯ ಅವರ ಸರ್ಕಾರ ಬಂದು ಇವತ್ತಿಗೆ ಒಂದು ವರ್ಷ ಕಳೆದಿದೆ. ಹಾಗಾದ್ರೆ ಜನಗಳಿಗೆ ಈ ಸಿದ್ದರಾಮಯ್ಯ ಅವರ ಸರ್ಕಾರದ ಬಗ್ಗೆ ಖುಷಿ ಇದೆನಾ ಅಥವಾ ಬೇಜಾರಿದೆನಾ? ಕೆಲವರು ಬಹಳಷ್ಟು ಖುಷಿ ಪಡ್ತಾ ಇರುವಂಥದ್ದಂತೂ ನಿಜ, ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು. ಆದರೆ ಗಂಡು ಮಕ್ಕಳಿಗೂ ಖುಷಿ ಇದೆನಾ ಸಿದ್ದರಾಮಯ್ಯ ಅವ್ರ ಸರ್ಕಾರದ ಬಗ್ಗೆ? ಜೊತೆಗೆ ಅವರು ಈ ಒಂದು ವರ್ಷದಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ, ಯಾವ ಕೆಲಸಗಳು ಜನಸಾಮಾನ್ಯರಿಗೆ ಇಷ್ಟ ಆಗಿದೆ? ಎಸ್, ಬನ್ನಿ ಮಾತಾಡಿಸ್ತಾ ಹೋಗೋಣ ನಮ್ಮ ಜನಸಾಮಾನ್ಯರ. ಕಾಂಗ್ರೆಸ್ ಈ ಸಲ ಮಾಡಿರೋದಂತೂ ತುಂಬ ಅನ್ಯಾಯ ಹೇಳಬೇಕು ಅಂದ್ರೆ, ಅಷ್ಟು ಅನ್ಯಾಯ, ಮೋಸನೇ ಅದು. ಬೇಡವೇ ಬೇಡ. ಬರೀ ಲೇಡೀಸಿಗೆ ಮಾತ್ರ ಹೆಲ್ಪ್ ಮಾಡೋರು, ಜೆಂಟ್ಸ್ಗೆ ಏನು ಮಾಡಿದ್ದಾರೆ ಹೇಳ್ರಿ? ಎಲ್ಲ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ, ಅದು ಫ್ರೀ ಇಲ್ಲಿ ಬಿಟ್ಟಿದ್ದಾರೆ, ಬೇರೆ ಕಲೆಕ್ಟ್ ಮಾಡ್ತಾರೆ ಅಷ್ಟೇ, ಅವ್ರು ಅದು ಯಾರು ಜನರಿಗೆ ಗೊತ್ತಾಗಲ್ಲ, ಅದ್ರ ಬಗ್ಗೆ ನಾಲೆಡ್ಜ್ ಇರೋ ಗೊತ್ತಾಗುತ್ತಷ್ಟೇ. ಕೆಲವರಿಗೆ ಉಪಯೋಗ ಆಗಿದೆ, ಕೆಲವರಿಗೆ ಉಪಯೋಗ ಆಗಿಲ್ಲ. ಹೆಣ್ಮಕ್ಳಂತೂ ಭಾರಿ ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ, ನಿಮಗೇನು ಅನಿಸ್ತಾ ಇದೆ ಸಿದ್ದರಾಮಯ್ಯ ಅವ್ರ ಸರ್ಕಾರದ ಬಗ್ಗೆ? ಪರವಾಗಿಲ್ಲ, ಅವ್ರು ಇದು ಮಾಡಿದ್ಮೇಲೆ ಒಳ್ಳೆಯದು ಅಂತ ಅನಿಸುತ್ತೆ. ಯಾರಿಗೆ? ಏ 100% ಕೊಡ್ಬೋದು. ಖುಷಿ ಇದನ ಅಥವಾ ಬೇಜಾರಿದನ? ಇಲ್ಲ ಮೇಡಮ್, ಖುಷಿ ಅಂತೂ ಇಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ಎಲ್ಲ ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಬಿಟ್ಟಿ ಭಾಗ್ಯ ಅನ್ನೋದು ಕೊಡಲೇಬೇಡ. ಆ್ಯಕ್ಚುಲಿ ಎಲ್ಲರೂ ದುಡಿಯೋ ಕೆಪಾಸಿಟಿ ಇದೆ, ಅಂದಮೇಲೆ ಎಲ್ಲರೂ ದುಡಿದೇ ದುಡಿತಾರೆ. ಸೊ ನಾವು ಯಾವ ಫ್ರೀ ಕೊಡಬೇಕು? ಎಜುಕೇಷನ್ನು ಮೇನು. ಸೊ ಆಮೇಲೆ ಮೂಲಭೂತ ಸೌಕರ್ಯ ಏನಿದೆ ಅದು ಕೊಟ್ಟರೆ ಸಾಕು, ಅದು ಬಿಟ್ಟುಬಿಟ್ರೆ ಬಿಟ್ಟಿ ಭಾಗ್ಯ ಕೊಡಲೇಬೇಡ. ನನ್ನ ಪ್ರಕಾರ ಕೊಡಲೇಬಾರ್ದು. ನೀವು ಯಾವ ದೇಶ ಆದರೆ ನೋಡಿ, ಎಲ್ಲೂ ಇಲ್ಲ, ನಮ್ದ್ರಲ್ಲೇ ಇರೋದು ಬಿಟ್ಟಿ ಭಾಗ್ಯ. ಸೊ ಅದರಿಂದ ಏನಾಗುತ್ತೆ, ಸೋಂಬೇರಿಗಳು ಜಾಸ್ತಿ ಆಗ್ತಾರೆ. ಸೊ ದುಡಿಯೋದು ಒಂದು ಇದೇ ಹೊರಟು, ಹೆಂಗೆ 2000 ರೂಪಾಯಿ ಬರುತ್ತೆ, ಯಾಕೆ ದುಡಿಯೋಕೆ ಹೋಗೋಣ? ಹೆಂಗೂ ರೇಷನ್ ಫ್ರೀ ಬರುತ್ತೆ, ಯಾಕೆ ದುಡಿಯೋಣ? ಸೊ ಆ ಮೆಂಟಾಲಿಟಿ ಬೆಳ್ಕೊಂಡ್ರೆ ಜನರಿಗೆ ಸೋಂಬೇರಿ ಮಾಡ್ತಾ ಇರೋದು ಇವರೇ. ಓಟಿಗೋಸ್ಕರ ಮಾಡಲಿ, ಡೆವಲಪ್ಮೆಂಟ್ ಮಾಡಲಿ, ಎಜುಕೇಷನ್ ಇಂಪ್ರೂವ್ ಮಾಡಲಿ, ಹಾಸ್ಪಿಟಲೈಸ್ ಮಾಡಲಿ. ಬಸ್ಸಲ್ಲಿ ಬೇಕಾದರೆ ಸ್ಕೂಲ್ ಮಕ್ಕಳಿಗೆ ಫ್ರೀ ಕೊಡಲಿ ಬಸ್ಸು, ಏಜ್ ಆಗಿರೋರ್ಗೆ ಫ್ರೀ ಕೊಡಲಿ. ಸೊ ಅದನ್ನು ಬಿಟ್ಬಿಟ್ಟಿದೆ, ಎಲ್ಲರಿಗೂ ಫ್ರೀ, ಎಲ್ಲರಿಗೂ 2000, ಎಲ್ಲರಿಗೂ 1,00,000 ರೂಪಾಯಿ ಹಾಕ್ತೀವಿ ಅಂದರೆ ಎಲ್ಲಿಂದ ತರ್ತಾರೆ? ಅದೆಲ್ಲ ಏನೇ ಟ್ಯಾಕ್ಸ್ ಇದ್ರೆ ನಮ್ಮೆಲ್ಲ ಹಾಕ್ತಾರೆ. ಸೊ ಬೇರೆ ಯಾರ ಮೇಲೂ ಹಾಕೋಕ್ಕಾಗಲ್ಲ, ಅವ್ರದ ಕೈಯಿಂದ ಯಾರು ದುಡ್ಡು ಕೊಡೋದಿಲ್ಲ. ಅವರು ಏನು ಮಾಡಬೇಕು ಆ ಪ್ರಾಪರ್ಟಿ ಮಾಡ್ಕೊಂಡು ಹೋಗ್ತಾಯಿರ್ತಾರೆ. ಸೊ ನಾವು ಮಿಡ್ಲ್ ಕ್ಲಾಸಲ್ಲಿ ಹೆಂಗಿರ್ತೀವಿ ಹಂಗೆ ಇರ್ತೀವಿ, ಬಡವ್ರು ಹೆಂಗಿರ್ತಾರೆ ಹಂಗೆ ಇರ್ತಾರೆ. ಇಷ್ಟು ವರ್ಷದಿಂದ ಯಾರು ಯಾರಿಗೂ ಫ್ರೀಯಾಗಿ ಕೊಟ್ಟಿದೆ, ಇವ್ರು ಯಾರಿಗೂ ಅವರು ಸಂಸಾರನ ನಡ್ಸ್ಕೊಂಡು ಬಂದಿಲ್ಲ, ಅವ್ರ ಸಂಸಾರ ಅವರೇ ನಡ್ಸ್ಕೊಂಡು ಬಂದಿರೋದು. ರೈತರಿಗೆ ಏನು ಬೇಕು? ಕರೆಂಟ್ ಬೇಕು, ನೀರು ಬೇಕು, ಇವರು ಅದನ್ನು ಒದಗಿಸಿದ್ರು. ಸೊ ಕೆರೆಗಳಿಲ್ಲ, ಕೆರೆಗಳು ಆಲ್ಮೋಸ್ಟ್ ಮುಚ್ಚಿದ್ದಾವೆ. ಸೊ ಅಂಥದ್ದೇನೋ ಡೆವಲಪ್ಮೆಂಟ್ ಮಾಡಬೇಕು, ರೈತರಿಗೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಬೆಳೆ ಬೆಳಿಬೇಕು ಸೊ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಸೊ ಅದು ಅಗ್ರಿಕಲ್ಚರ್ ಫೀಲ್ಡ್ ಆಯಿತು ಅಂದರೆ ಸೋಷಲ್ ವರ್ಕ್ ಏನಿದೆ, ರೋಡ್ ಬೇಕು ಚೆನ್ನಾಗಿರಬೇಕು, ವಿದ್ಯುಚ್ಛಕ್ತಿ. ಸೊ ಮೇನ್ ಏನು ಬೇಕು, ನಮಗೇನು ಬೇಕು, ನಮಗೆ ಬೇಕಾಗಿರೋ ಫೆಸಿಲಿಟಿ ಅಷ್ಟೇ. ನಮಗೇನು ನಾವು ಮನೇಲಿ ಕುತ್ಕೊತೀವಿ ದುಡ್ದಾಕಿ ಅಂದ್ಬಿಟ್ಟಿದೆ ಯಾರೂ ಹೇಳಲ್ಲ. ಸೊ ಆ ಥರ ನೀವು ನೋಡಿದ್ದೀರ ತಮಿಳ್ನಾಡಲ್ಲಿ, ಹಾಂ, ಎಷ್ಟು ಜನ ಕೂಲಿ ಕೆಲಸಕ್ಕೆ ಬರೋರೇ ಇದ್ದಿಲ್ಲ ಬೆಂಗಳೂರಿಗೆ ಜಯಲಲಿತಾ ಇದ್ದಾಗ. ಬಟ್ ಇವಾಗ ಅದು ಇಲ್ಲ. ಬಟ್ ಆದರೂ ಇವರು ಅದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೆ ಎಲ್ಲರಿಗೂ ಫ್ರೀ 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 ಅಂದರೆ ಅದು ಏನಾಗುತ್ತೆ ಕೊನೆಗೆ? ಶ್ರೀಲಂಕಾ ಆಮೇಲೆ ಇದ್ರ ದೇಶ ಆದಂಗೆ ಆಗುತ್ತೆ, ನಮ್ಮ ದೇಶನೂ ಕೊನೆಗೆ ಅಲ್ಲಿಗೆ ಬಂದು ಮುಟ್ಟೋದು. ಯಾಕಂದರೆ ಫೈನಾನ್ಷಿಯಲ್ಲಾಗಿ ನಾವು ಇಂಪ್ರೂವ್ ಆಗಬೇಕು ಹೊರತು ನಾವು ದುಡ್ದು ನಾವು ಇಂಪ್ರೂವ್ ಆಗಬೇಕು. ಸೊ ಅವ್ರು ಫ್ರೀಯಾಗಿ ಕೊಟ್ಟಿದ್ದಾರೆ ಕೊಡ್ತಾರೆ ಅಂದ್ಬಿಟ್ಟಿದೆ ಓಟಿಗೋಸ್ಕರ. ಇವತ್ತು ಕೊಡ್ಬೋದು, 5 ವರ್ಷ ಇರ್ತಾರೆ, ನೆಕ್ಸ್ಟು ಅಟ್ ಟ್ಯಾಕ್ಸ್ ಯಾರ ಮೇಲೆ ಹಾಕ್ತಾರೆ? ನಮ್ಮ ಮೇಲೆ ಹಾಕ್ತಾರೆ. ಸೊ ಹಾಗಾಗಿದೆ ಇದು. ನನ್ನದೇನಂದ್ರೆ ಫ್ರೀ ಅನ್ನೋದು ಕೊಡಬಾರ್ದು. ಹಾಗಾದರೆ ಸರ್ಕಾರದ ಗ್ಯಾರಂಟಿಗಳು ಏನು ಸಿದ್ದರಾಮಯ್ಯ ಅವ್ರು ಘೋಷಣೆ ಮಾಡಿದ್ರು, ಅದು ಅವರ ಸ್ವಾರ್ಥಕ್ಕೆ, ಅವರ ಸರ್ಕಾರ ಬರಬೇಕು ಅವರ ಒಂದು ಸ್ವಾರ್ಥಕ್ಕೆ ಮಾಡಿದರು ಅಂತ ಅನ್ಕೀರ? ನೀವು ಪೊಲಿಟಿಕಲ್ ಆಗಿ ನೋಡಿದ್ರೆ ಅವ್ರವ್ರ ಸೀಟಿಗೋಸ್ಕರ ಅವ್ರವ್ರ ಇದಕ್ಕೋಸ್ಕರ ಇದನ್ನು ಮಾಡೋದಷ್ಟೇ.
ಸೊ ಫ್ರೀ ಏನು ಕೊಡ್ತಾರೆ. ಸೊ ಅವರು ಬರೋದಕ್ಕೆ ಸೀಟಿಗೆ ಡೆವಲಪ್ಮೆಂಟ್ ಮಾಡಲಿ ಕೇಳಲಿ. ಸೊ ಅದು ಒಂದು ಇದಿದೆ, ಹೌದಪ್ಪ ನಾನು ಈ ಥರ ಡೆವಲಪ್ಮೆಂಟ್ ಮಾಡಿದ್ದೀನಿ ನನಗೆ ಓಟ್ ಕೊಡಿ ಅಂದ್ಬಿಟ್ಟಿದೆ. ಬಟ್ ಜನರಿಗೆ ಫ್ರೀ ತೋರಿಸ್ತಾ ಇರೋದು ಇವರೇ, ಹಾಗಾಗಿ ಸೋಂಬೇರಿಗಳಾಗ್ತಾ ಇರೋ ಜನ ಏನಕ್ಕಂದರೆ ಇದೇ ಕಾರಣದಿಂದನೇ ಸೋಂಬೇರಿ ಆಗ್ತಾ ಇರೋದು. ಸೊ ಹಾಗಾಗಿದೆ ನನ್ನ ಪ್ರಕಾರ ಯಾವುದೇ ಆಗಲಿ ಜನರಿಗೆ ದುಡಿಯೋ ಶಕ್ತಿ ಇದೆ ನಮ್ಮದ್ರಲ್ಲಿ, ಯೂತ್ಸ್ ತುಂಬ ಜನ ಇದ್ದಾರೆ. ಸೊ ಮಹಿಳೆಯರಿಗೂ ಅಷ್ಟೇ. ಸೊ ಅವ್ರಿಗೆ ಉದ್ಯೋಗ ಲೋನ್ ಕೊಡಲಿ, 1% 2% ಹಂಗೆ ಲೋನ್ ಕೊಡಲಿ ಬೇಕಾದಲ್ಲೇ. ಅವ್ರದ್ದು ಇದೇ ಸ್ತ್ರೀ ಸ್ವಾಹ ಸಂಘ ಐತೆ, ಧರ್ಮಸ್ಥಳ ಸಂಘ ಇದೆ, ಇಂಥದ್ರಲ್ಲಿ ಲೋನ್ ಕೊಡಲಿ ಅವರಿಗೆ. ಸೊ ಬೇರೆ ಮನೆ ಪ್ರಾಡಕ್ಟ್ಗಳು ಏನಿದ್ದಾವೆ ಸೊ ಆ ಥರದ್ದು ಮಾಡಿ ಮಾರೋಕ್ಕೆ ಉತ್ತೇಜನ ಕೊಡಲಿ. ಸೊ ಅವರು ಇಂಪ್ರೂವ್ ಆಗ್ತಾರೆ. ಬಟ್ 2,000 ರೂಪಾಯಿ ಕೊಡೋದ್ರಿಂದ, ಫ್ರೀ ಬಸ್ ಬಿಡೋದ್ರಿಂದ ಏನಾಗುತ್ತೆ, ಊರೆಲ್ಲ ಅಡ್ಡಾಡ್ಕೊಂಡು ಬರ್ತಾರೆ, 2,000ಗಿಂತ 5,000 ರೂಪಾಯಿ ಖರ್ಚು ಜಾಸ್ತಿ ಆಗುತ್ತೆ ಅವ್ರಿಗೆ. 2,000 ರೂಪಾಯಿ ಏನು ಕೊಡ್ತಾರೆ, ಆ 2,000ಗಿಂತ ಜಾಸ್ತಿನೇ ಖರ್ಚಾಗಿರುತ್ತೆ. ಮನೆಯಲ್ಲಿ ಅಡುಗೆ ಮಾಡೋರು ಇರಲ್ಲ. ಸೊ ಗಂಡಸು ಪರಿಸ್ಥಿತಿ ಹಂಗೆ ಆಗೋಗ್ಬಿಟ್ಟಿರುತ್ತೆ. ಸೊ ಇವೆಲ್ಲ ಏನಂದರೆ ಇವೆಲ್ಲ ಬೇಕಾಗಿಲ್ಲ ಮೇಡಮ್. ಆ್ಯಕ್ಚುಲಿ ಡೆವಲಪ್ಮೆಂಟ್ ಬೇಕು. ನೀವು ನೋಡಿದ್ದೀರ ಬೆಂಗಳೂರಲ್ಲಿ ಎಷ್ಟು ರೋಡ್ಗಳು, ಯಾವ ರೋಡುಗಳು ಸರಿ ಇಲ್ಲ ಆಲ್ಮೋಸ್ಟ್. ಸೊ ಅಂಥದ್ದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಸರಿ ಮಾಡಬೇಕು. ITBTಗಳೇ ಬಿಟ್ಟೋಗ್ತಾ ಇದ್ದಾರೆ ಬೆಂಗಳೂರು, ಯಾಕಂದರೆ ಸರಿಯಾಗಿರೋ ರೋಡ್ ಇಲ್ಲ, ಮಳೆ ಬಂತಂದರೆ ನೀರು ಚರಂಡಿಯಲ್ಲಿ ನಿಲ್ಲುತ್ತೆ. ಸೊ ಆ ಮೂಲಭೂತ ಸೌಕರ್ಯ ಒದಗಿಸ್ಕೊಟ್ರೆ ಜನ ಖಂಡಿತ ಓಟ್ ಹಾಕ್ತಾರೆ, ಡೆವಲಪ್ಮೆಂಟಿಗೆ ಓಟ್ ಹಾಕ್ತಾರೆ. ಅದನ್ನು ಬಿಟ್ಬಿಟ್ಟಿದೆ ಫ್ರೀಯಾಗಿ ಇವತ್ತು ಕೊಡ್ಬೋದು, ನಾಳೆ ನಾಳೆ ಯಾವ ಗ್ಯಾರಂಟಿ? ಸೊ ಇದನ್ನು ನಾವೇನಾದರೂ ಅವ್ರು ಫ್ರೀ ಕೊಡ್ತಾರೆ ಅಂತ ಓಟ್ ಹಾಕೊಂಡು ಹೋಗ್ತಾಯಿದ್ರೆ ಕೊನೆಗೊಂದು ದಿವಸ ದೇಶ ದಿವಾಳಿ ಆಗೋದು ಅಂತ ಗ್ಯಾರಂಟಿ. ಹಾಗಾದರೆ 100ಕ್ಕೆ ಎಷ್ಟು ಬಾಕ್ಸ್ ಕೊಡ್ತೀರಾ ಸರ್? 100ಕ್ಕೆ ಇದಕ್ಕೆ ಮಾತ್ರ ನಾನು 10% ಮೇಡಮ್. 10% ಯಾಕೆ? 10 ಯಾಕೆ ಅಂದರೆ, ಸೊ ಸರ್ಕಾರ ಈ ಫ್ರೀಯಿಂದ ಏನೋ ಸುಮ್ಮನೆ ನಡೀತಾ ಇದೆಯಲ್ಲ ಅಂದ್ಬಿಟ್ಟಿದೆ ಅಷ್ಟೇ. ಸೊ 90% ಫ್ರೀ ಅನ್ನೋದು ಕೊಡಲೇಬಾರ್ದು ನಮ್ಮ ಪ್ರಕಾರ. ಯಾಕಂದರೆ ಸೊ ನಾವು ನೋಡಿದ್ದೀನಿ ಎಷ್ಟೋ ಜನ ಜಯಲಲಿತಾ ಇದ್ದಾಗ ಫ್ರೀಯಾಗಿ ಕೊಟ್ಟಿದ್ದೆ, ಎಷ್ಟೋ ಜನ ಕಾರ್ಮಿಕರು ಬರ್ತಾನೇ ಇದ್ದಿಲ್ಲ ಬೆಂಗಳೂರಿಗೆ, ಮನೆ ಕಟ್ಟೋಕ್ಕೆ ಎಷ್ಟು ಪ್ರಾಬ್ಲಮ್ ಆಗ್ತಾಯಿತ್ತು ನಮಗೆ. ಸೊ ಇದೆಲ್ಲ ಏನಾಗುತ್ತೆ, ಊರುಗಳ ಕಡೆಯೂ ಅಷ್ಟೇ ಕೂಲಿಯವ್ರು ಸಿಗೋದಿಲ್ಲ ಸೊ ರೈತರಿಗೆ. ಸೊ ಅಂಥವ್ರಿಗೆ ಏನು ಬೇಕು, ಏನು ಇನ್ಫ್ರಾಸ್ಟ್ರಕ್ಚರ್ ಏನು ಡೆವಲಪ್ಮೆಂಟ್ ಮಾಡಿ ಅಂಥದ್ದು ಮಾಡಬೇಕೇ ಹೊರತು ಈ ಫ್ರೀ ಮಾತ್ರ ಕೊಡಲೇಬಾರ್ದು ಯಾವುದೇ ಕಾರಣಕ್ಕೆ. ಕೊಡಲಿ, ಎಜುಕೇಷನ್ ಕೊಡಲಿ, ಹಾಸ್ಪಿಟಲ್ಸ್ ಕೊಡಲಿ, ಒಳ್ಳೊಳ್ಳೆ ಗೌರ್ಮೆಂಟ್ ಹಾಸ್ಪಿಟ್ಲು ಇದು ಮಾಡಲಿ, ಫೆಸಿಲಿಟಿ ಗೌರ್ಮೆಂಟ್ ಸ್ಕೂಲ್ಗಳು ಚೆನ್ನಾಗಿ ಇಂಪ್ರೂವ್ ಮಾಡಲಿ. ಬಟ್ ಇವ್ರು ಪೊಲಿಟಿಕಲ್ಸೇ ಗೌರ್ಮೆಂಟ್ ಸ್ಕೂಲ್ಗೆ, ಇದು ಸ್ಕೂಲ್ ಪ್ರೈವೇಟ್ ಸ್ಕೂಲ್ಸ್ ಇರೋದು, ಗೌರ್ಮೆಂಟ್ ಸ್ಕೂಲ್ ಎಲ್ಲ ಮುಚ್ಕೊಂಡು ಹೋಗಿದ್ದಾರೆ. ಬಟ್ ಅಲ್ಲಿ ಅವ್ರು ದುಡಿತಾ ಇದ್ದಾರೆ, ಎಕ್ಸಾಕ್ಟಾಗಿ ಅಲ್ಲಿ ದುಡಿತಾ ಇದ್ದಾರೆ ಅವರು, ಅವ್ರ ಕಾಲೇಜಸ್ಸು ಅವ್ರ ಸ್ಕೂಲ್ಸು ಇದರಲ್ಲಿ ದುಡಿತಾ ಇದ್ದಾರೆ. ಹೊರತು ನೀವು ಎಲ್ಲೇ ನೋಡಿ ಗೌರ್ಮೆಂಟ್ ಸ್ಕೂಲ್ ಕಡಿಮೆ ಆಗ್ತಾ ಇದ್ದಾವೆ, ಅಲ್ಲಿ ಓದೋ ಮಕ್ಕಳು ಕಡಿಮೆ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ಇವರು ಉತ್ತೇಜನ ಕೊಡಲಿ, ಇವರು ಪ್ರಾಪರ್ಟಿ ಇನ್ಕ್ರೀಸ್ ಮಾಡೋಕ್ಕೆ ಗೌರ್ಮೆಂಟ್ ಸ್ಕೂಲ್ ಮುಚ್ಕೊಂಡು ಹೋಗ್ತಾರೆ, ಈ ಥರ ಫ್ರೀ ಕೊಡ್ತಾರೆ. ಮೇನ್ ಹಾಸ್ಪಿಟಲ್ ಇದು ಯಾವುದಿದೆ ಚೆನ್ನಾಗಿ, ನೀವು ಬೋರಿಂಗು ವಿಕ್ಟೋರಿಯಾ ಇಲ್ಲ ವಾಣಿ ಯಾವ ಫೆಸಿಲಿಟಿನೂ ಸರಿ ಇರಲ್ಲ ಅಲ್ಲಿ, ಯಾಕೆ ಹೋಗ್ತಾರೆ ಬೇರೆ ಹಾಸ್ಪಿಟ್ಲ್ಗೆ ಪ್ರೈವೇಟ್ಗಳಿಗೆ ಹೋಗ್ತಾರೆ. ಸೊ ಅದನ್ನು ಇವರು ಇಂಪ್ರೂವ್ ಮಾಡಲಿ. ಬಡ ರೋಗಿಗಳೇ ಇರ್ತಾರೆ ಇವಾಗ BPL ಕಾರ್ಡು, ಇಂಥ BPL ಎಷ್ಟು ಜನಕ್ಕೆ ಐತೆ, ದುಡ್ಡಿರೋನ ಕಡೆ ಐತೆ, ಕೋಟಿ ಇರೋನ ಕಡೆಯೂ BPL ಐತೆ, ಅದು ನಾವು ನೋಡಿದ್ದೀವಿ. ಅವ್ನು ಕೋಟಿಗಟ್ಟಲೆ ಇರುತ್ತೆ, ಬಾಡಿಗೆನೇ 1 ಲಕ್ಷ 2 ಲಕ್ಷ, ಬಟ್ ಅವನ ಕಡೆ BPL ಇರುತ್ತೆ, ಯಾರೂ ಸರೆಂಡರ್ ಮಾಡಿರಲ್ಲ, ಯಾಕಂದರೆ ಅದೆಲ್ಲ ಬ್ಲ್ಯಾಕಲ್ಲಿ ಓಡ್ತಾ ಇರುತ್ತೆ. ಸೊ ಹಾಗಾಗಿದೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಂಪ್ರೂವ್ ಮಾಡಬೇಕು, ಬಡವ್ರಿಗೆ ಯಾರಿಗಿದ್ದಾರೆ ಸ ಅವ್ರಿಗೆ ಸವಲತ್ತು ಕೊಡಬೇಕು ಫಸ್ಟು, ಯಾಕಂದರೆ ಕೆಲವ್ರಿಗೆ ಆಗೋದಿಲ್ಲ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟೋಕ್ಕೆ. ಸೊ ಅಂಥವ್ರು ಗುರುತಿಸಿದ್ದೆ ಕೊಡಲಿ ಬೇಕಾದರೆ. ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತೆ ಬಂದರೆ ನಿಮಗೇನೋ ಖುಷಿ ಇಲ್ಲ? ಸಿದ್ದರಾಮಯ್ಯ ಸರ್ಕಾರ ಬರಲಿ, ಬಟ್ ಡೆವಲಪ್ಮೆಂಟ್ ಮಾಡಿ ಕೇಳಲಿ ಮೇಡಮ್. ಸೊ ಇವಾಗ ಡೆವಲಪ್ಮೆಂಟ್ ಮಾಡಿ ಕೇಳಲಿ, ಅದನ್ನ ಬಿಟ್ಬಿಟ್ಟು ನಾನು ಫ್ರೀಯಾಗಿ ಕೊಡ್ತೀನಿ ಅಂದ್ಬಿಟ್ಟಿದೆ ಓಟ್ ಕೊಡಿ ಅಂದರೆ ನಾನಂತೂ ಓಟ್ ಹಾಕಲ್ಲ. ಯಾಕಂದರೆ ನಾವು ದುಡಿತೀವಿ, ಸೊ ನಮ್ಮ ಶಕ್ತಿ ಇರೋಗಂಟ ನಾವು ದುಡಿತೀವಿ. ಸೊ ಅದಕ್ಕೆ ಬೇಕಾದರೆ ನಾವು ಡೆವಲಪ್ಮೆಂಟಿಗೆ ಕೊಡೋಣ, ಯಾರು ಚೆನ್ನಾಗಿ ಮಾಡ್ತಾರೆ, ನಾವು ಈ ಪಾರ್ಟಿ ಆ ಪಾರ್ಟಿ ಬೇಡ, ಯಾರು ಡೆವಲಪ್ಮೆಂಟ್ ಮಾಡ್ತಾರೆ. ನೀವು ಯಾವುದೇ ದೇಶಕ್ಕೆ ಹೋಗಿ ಅಲ್ಲಿ ಡೆವಲಪ್ಮೆಂಟ್ ನೋಡೇ ಅವರು ಸರ್ಕಾರ ಇದು ಮಾಡೋದು, ಫ್ರೀಯಾಗಿ ಯಾವ ದೇಶನೂ ಕೊಡೋದಿಲ್ಲ, ನಮ್ಮ ದೇಶನೇ ಕೊಡೋದು. ಸೊ ಇದನ್ನು ಫಸ್ಟ್ ಸ್ಟಾಪ್ ಆಗಬೇಕು ಅನ್ನೋದು ನಮ್ಮ ಇದು ಅನಿಸಿಕೆ. ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದು 1 ವರ್ಷ ಕಳೀತು, ಹೇಗೆ ಅನಿಸ್ತಿದೆ ಅವ್ರ ಸರ್ಕಾರದ ಬಗ್ಗೆ ಒಂದೆರಡು ಮಾತು? ಏನಿದೆ ಎಲ್ಲ ಯೂಸ್ ಮುಂಚೆ ಥರ ಏನಿಲ್ಲ, ಎಲ್ಲ ಲೇಡೀಸ್ ಮಾತ್ರ ಫ್ರೀ ಇದೆ, ಇದಿದೆ ಯೂಸ್, ಏನು ಬೇರೆ ಏನಾಗಿದೆ, ಏನಾಗಿಲ್ಲ. ಎಷ್ಟು ಪರ್ಸೆಂಟ್ ಕೊಡ್ತೀರಾ ಸಿದ್ದರಾಮಯ್ಯ ಅವ್ರಿಗೆ? 50% ಕೊಡ್ತೀರಾ? ಇನ್ನು ಯಾಕೆ 50% ಕೊಟ್ರಿ, 10% ಕೊಡ್ಬೋದಿತ್ತಲ್ಲ. ಮುಂಚೆ BJP ಅವ್ರು ಇದ್ದಾಗೆ ಪರವಾಗಿಲ್ಲ, ಇವಾಗ ಇವ್ರು ಬಂದಾಗ ಇದನ್ನ ಇದ
ಇದು ಅತ್ಯಾಚಾರ ಎಲ್ಲ ಕೊಲೆಗಳು ಎಲ್ಲ ಜಾಸ್ತಿ ಆಗಿವೆ. ಮುಂಚೆ BJP ಇದ್ದಾಗೆ ಪರವಾಗಿಲ್ಲ, ಎಷ್ಟು ಅಷ್ಟಿರಲಿಲ್ಲ. ಈ ಸರ್ಕಾರ ಮತ್ತೆ ಬಂದರೆ ಖುಷಿ ಇದೆಯಾ ಸಿದ್ದರಾಮಯ್ಯವ್ರ ಸರ್ಕಾರ? ಇಲ್ಲ ಬೇಡ, BJP ಬಂದ್ರೇ ಖುಷಿ ಇದೆ. ಹೇಗೆ ಅನಿಸ್ತಾ ಇದೆ ಅವ್ರ ಸರ್ಕಾರದ ಬಗ್ಗೆ ಒಂದೆರಡು ಮಾತಾಡೋದಾದ್ರೆ? ಏನಿಲ್ಲ ಮೇಡಮ್, ನಮಗೆ BJP ಸರ್ಕಾರ ಸರಿ. ಸರ್ ಏನು ಕಾರಣ? BJP ಬರಬೇಕು ನಮಗೆ, ಇಲ್ಲ ಅಂದರೆ ಕುಮಾರಸ್ವಾಮಿ ಬರಬೇಕು. ಸರ್ಕಾರದ ಬಗ್ಗೆ ಇಷ್ಟ ಇಲ್ವಾ ನಿಮಗೆ? ನಮ್ಗೇನು ಇಷ್ಟ ಇಲ್ಲ ಮೇಡಮ್. ಅದು ಯಾಕೆ ಸರ್? ಏನು ಏನು ಅಭಿವೃದ್ಧಿ ಏನು ಇಲ್ಲ. ಸರಿ, ಅಭಿವೃದ್ಧಿ ಮಾಡೋರಂತಲ್ಲ ಹೆಣ್ಮಕ್ಳಿಗೆ. ಹೆಣ್ಮಕ್ಳಿಗೆ ಮಾಡಿದ್ರೆ ಒಂದು ಡಬಲ್ ಅಲ್ಲೇ ಬೆಳೆಕಳೆ 200 ರೂಪಾಯಿ ಮಾಡಿಲ್ವಾ? ಅಲ್ಲೇ ತಗೋತಾರೆ. 20 ರೂಪಾಯಿ ಪೇಪರ್ ಇದ್ದಲ್ಲ 500 ರೂಪಾಯಿ ಮಾಡಿಲ್ವಾ? ಅಲ್ಲೇ ಬರ್ತದಲ್ಲ, ಇನ್ನೇನಾಗಬೇಕು ಅವ್ರಿಗೆ? ಏನು ಅಭಿವೃದ್ಧಿ ಅಲ್ಲಿ ಕೊಟ್ಟು ಅಲ್ಲಿ ತಗೊಂತವ್ರೆ, ಏನೂ ಇಲ್ಲ ಅಷ್ಟೇ. ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಏನೂ ಖುಷಿ ಇಲ್ಲ ನಿಮಗೆ? ಸರಿ ಇಲ್ಲ ಮೇಡಮ್. 100ಕ್ಕೆ ಎಷ್ಟು ಪರ್ಸೆಂಟ್ ಕೊಡ್ತೀರಾ? ನಮಗೆ ಸರಿನೇ ಇಲ್ಲ ಮೇಡಮ್, ಅದು ಸರಿನೇ ಇಲ್ಲ. ಜೀರೋ ಕೊಟ್ಟರು ಓಕೆ, ಜೀರೋ ಓಕೆ, ಜೀರೋನೇ. ಹಾಗಂದ್ರೆ ಅವ್ರು ಬಂದಾಗಿಂದ ಯಾವ ಕೆಲಸಗಳು ಆಗಿಲ್ವಾ? ಇಲ್ಲ ಮೇಡಮ್, ಯಾವುದೂ ಇಲ್ಲ ಸದ್ಯಕ್ಕೆ. ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ನೀವು ಅವ್ರು ಬಂದಿದ್ರೆ? ಅವ್ರು ಬಂದಿದ್ದಾರೆ ಯಾಕಂದರೆ ಜನಗಳೇ ಗೆಲ್ಸಿರೋದು. ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ? ಇಲ್ಲ ಮೇಡಮ್, ಏನು ಎಕ್ಸ್ಪೆಕ್ಟ್ ಅಂದರೆ ಎಲ್ಲ ನಮಗೆ BJP ಸರ್ಕಾರನೇ ಸರಿ. ಅದು ಸಿದ್ದರಾಮಯ್ಯವ್ರ ಸರ್ಕಾರ ಬಂದು 1 ವರ್ಷ ಆಯ್ತು, ಏನ್ ಅನಿಸ್ತಿದೆ ನಿಮ್ಗೆ? ಏನೂ ಇಲ್ಲ, ವೇಸ್ಟ್ ಅನಿಸ್ತೈತೆ. ಯಾಕೆ? ಏನೂ ಇಲ್ಲ, ಏನು ಮೋದಿ ಬಂದ್ರೆ ಇನ್ನ ಚೆನ್ನಾಗಿರುತ್ತೆ. ಸಿದ್ದರಾಮಯ್ಯ ಸರ್ಕಾರ ಇದೆ ಕರ್ನಾಟಕದಲ್ಲಿ, ಯಾಕೆ ಯಾಕೆ ವೇಸ್ಟ್ ಅನಿಸ್ತಿದೆ, ಯಾವ ಕಾರಣಕ್ಕೆ ಅಂತ? ವೇಸ್ಟ್ ಅಂದ್ರೆ ಬರೀ ಹೆಣ್ಮಕ್ಳಿಗೆ ಮತ್ತೆ ಅದು ಇದು ಮಾಡೋರೆ, ಗಂಡ್ಮಕ್ಳಿಗೆ ಏನು ಮಾಡಿಲ್ಲ. ಮೋದಿಯವರಾದ್ರೂ ಇಂಡಿಯಾ ಡೆವಲಪ್ ಮಾಡ್ತಾವ್ರೆ. ಮೋದಿಯವರು ಇದ್ರೆ ಇನ್ನೂ ಒಂದು 5 ವರ್ಷ ನಮ್ಮ ಇಂಡಿಯಾ ಎಲ್ಲೋ ಹೋಗುತ್ತೆ. ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಏನೇನಾಗುತ್ತೆ ಏನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಆದರೆ ಮೋದಿಯವ್ರು ಬಂದರೆ ನಮ್ಮ ದೇಶ ಇನ್ನೂ ಮುಂದೆ ಹೋಗ್ಬೋದು. ಬೇರೆ ಬೇರೆ ಕಂಟ್ರೀಸ್ ಎಲ್ಲ ಇಂಡಿಯಾ ಇನ್ನೂ ಡೆವಲಪ್ ಇನ್ನೂ ನಮ್ಮ ದೇಶನೂ ಬೇರೆ ದೇಶದಲ್ಲಿ ಹೆಸರು ಆಗ್ಬೋದು ಅಂತ ನಮ್ಮದು. 100 ಮಾರ್ಕ್ಸಿಗೆ ಎಷ್ಟು ಕೊಡ್ತೀರಾ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂತ? 0 ಕೊಡ್ತೀನಿ. 0 ಅಂದರೆ ಏನು, ನೀವು ಅನ್ಕೊಂಡಿರೋ ಕೆಲಸಗಳೇ ಮಾಡಿಲ್ಲ. ಆಗಿಲ್ಲ. ಮತ್ತೆ ಹೆಣ್ಮಕ್ಳು ಹೇಳ್ತಾರೆ ಎಷ್ಟೊಂದು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅಂತ. ಆಗಿತ್ತೆ, ಅದಕ್ಕೆ ಅವರು ಕೊಟ್ಟವ್ರೆ, ನಮಗೇನು ಆಗಿಲ್ಲ, ಅದಕ್ಕೆ ನಾವು ಕೊಟ್ಟಿಲ್ಲ. ಮತ್ತು ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ? ನಾವೇನು ಹೇಳೋಕ್ಕಾಗಲ್ಲ. ಏನು ಸರ್ಕಾರದ ಬಗ್ಗೆ? ಸರ್ಕಾರದಲ್ಲಿ ಇದ್ದೀವಿ, ಅವ್ರು ಮಾಡಿದ್ದೇನು ನನಗೆ ಸರಿ ಅಂತ ಅನಿಸ್ತಾ ಇಲ್ಲ. ಲೇಡೀಸ್ಗೆ ಫ್ರೀ ಪಾಸ್ ಕೊಟ್ಟಿರೋದು 2000, ಯಾವುದೂ ಇಲ್ಲ. ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೂ ನಡೀತಾನೆ ಇಲ್ಲ. ರೋಡ್ಗಳೆಲ್ಲ ರೋಡ್ಗಳು ಗುಂಡಿ ಬಿದ್ದು ಪಾಪ ಅವ್ರ ವರ್ಷದಲ್ಲೆಲ್ಲ ಟ್ಯಾಕ್ಸ್ಗಳು ಕರೆಕ್ಟಾಗಿ ಇಸ್ಕೊಂಡ್ಬಿಡ್ತಾ ಇದ್ದಾರೆ. 100,000 ರೂಪಾಯಿ ಕೊಟ್ಟು ಗಾಡಿಗಳು ಕಾರ್ಗಳು ತೊಗೊಂಬಿಟ್ಟು ಅಲ್ಲೆಲ್ಲ ಕೂತ್ಕೊಂಬಿಟ್ಟು ಎಲ್ಲ ಹಾಳಾಗಿ ಹೋಗ್ತಾ ಇದೆ. ಏನು ಪ್ರಯೋಜನ ಇಲ್ಲ, ಯಾರ ಹತ್ರ ಕೇಳೋಕ್ಕಾಗುತ್ತೆ, ಯಾರ ಹತ್ರ ಮಾತಾಡೋಕ್ಕಾಗುತ್ತೆ? ಅವ್ರದೇ ಅವ್ರ ಕೇಸು ಪಾಸು ಅಂದ್ಕೊಂಡು ಅವ್ರದೇ ಓದಾಡ್ತಾವ್ರೆ. ನಮ್ಮಂಥವ್ರು ಏನು ಮಾಡೋಕ್ಕಾಗುತ್ತೆ? ಇವಾಗ ನೋಡಿ, ನಾನು ಕೆಲ್ಸಕ್ಕೆ ಅಂತೇಳಿ ಹೋದೆ, ಇಲ್ಲ ಕೆಲಸ ಇಲ್ಲ. ಹಾಂ, ನನಗೆ ಕೇಳಿ ನಾನು ಏನು ಒಂದು ದಿವಸಕ್ಕೆ 200-300 ರೂಪಾಯಿ ಕೆಲಸ ಮಾಡ್ತೀನಿ, ಟೈಲರ್ ಕೆಲಸ ಮಾಡೋದು ನಾನು. ಇವಾಗ ಅಲ್ಲಿ ನಾನು ನಿನ್ನೆ ಮಳೆ ಬಂತು, ಕರೆಂಟ್ ಹೋಯ್ತು, ಟ್ರಾನ್ಸ್ಫರ್ ಅದಾದು ಅಂತ ಹೇಳ್ಬಿಟ್ಟು ಕೆಲಸ ಇಲ್ಲ, ಮನೆಗೆ ಹೋಗ್ತಾ ಇದ್ದೀನಿ. ಏನು ಮಾಡೋಕ್ಕಾಗುತ್ತೆ ನಮ್ಮ ಪರಿಸ್ಥಿತಿ ಹಿಂಗೆ? ಆದರೆ ಮನೇಲಿರೋ ಹೆಣ್ಮಕ್ಳಿಗೆ 2,000 ಕೊಡ್ತಾರೆ, ಫ್ರೀ ಬಸ್ ಕೊಡ್ತಾರೆ, ನಿಮ್ಮ ಪ್ಯಾಕೆಟ್ ಮನಿ ಉಳಿತೈತೆ ಅಂತ ಜನ ಹೇಳ್ತಾವ್ರೆ ಸರ್ಕಾರ ಬಂದಮೇಲೆ. ಅದು ಕೆಲವರಿಗೆ, ಎಲ್ಲರಿಗೂ ಆಗ್ತಾ ಇಲ್ಲ, ಕೆಲವರಿಗೆ ಮಾತ್ರ, ಎಲ್ಲ ಎಲ್ಲರಿಗೂ ನೀವೇ ಆಗ್ತಾ ಇಲ್ಲ, ಕೆಲವರಿಗೆ ಮಾತ್ರ ಆಗ್ತಾ ಇದೆ. ಇವಾಗ ಎಲ್ಲ ಗಂಡಸರು ಆ ಥರ ಇರಲ್ಲ, ಎಲ್ಲರೂ ಎಣ್ಣೆ ಹೊಡೆಯೋರು, ಎಲ್ಲರೂ ದುಡ್ಡು ಹಾಳು ಮಾಡೋರು ಇರಲ್ಲ. ಕೆಲವ್ರು ಏನೋ ಆ ಥರ ಮಾಡೋರಿಗೆ ಅದು ಅನುಕೂಲ ಆಗಿರ್ಬೋದು, ಎಲ್ಲರಿಗೂ ಆಗ್ತಾ. ಅಂದರೆ ಒಂದು ಮಾತು, ಇಷ್ಟು ವರ್ಷದಿಂದ ಇವರು 2,000 ರೂಪಾಯಿನಲ್ಲಿ ಬದುಕ್ತಾ ಇದ್ರಾ? ಇವಾಗ ಹೆಣ್ಮಕ್ಳು ಎಷ್ಟು ವರ್ಷ ಆಯಿತು ಕಾಂಗ್ರೆಸ್ ಬಂದು, BJP 10 ವರ್ಷ ಬಂತು, ಯಾವ ಸರ್ಕಾರ JDS ಎಲ್ಲ ಬಂತು, ಸಾಲ ಮನ್ನಾ ಮಾಡ್ತಾರೆ, ರೈತರುಗಳಿಗೆ ಸಾಲ ಮನ್ನಾ ಮಾಡ್ತಾರೆ, ಅದು ಓಕೆ ಮಾಡಲಿ. ಇವತ್ತು ರೈತರ ಕಡೆ ಗಮನ ಹಾಕಿಸ್ಬೇಕು, ಯಾವ ಗೌರ್ಮೆಂಟ್ ಆದರೂ ಅಷ್ಟೇ. ನಾನೇನು ವಿದ್ಯಾವಂತ ಅಲ್ಲ, ಬುದ್ಧಿವಂತ ಅಲ್ಲ, ನಾನು TV ನ್ಯೂಸ್ಗಳು ನೋಡಿಕೊಂಡು ಮಾತಾಡ್ತಾ ಇರೋದು ಅಷ್ಟೇ. ರೈತರು ಇವತ್ತು ಅಲ್ಲ ಅನ್ನ ದುಡಿದ್ರೇ ನಾವಿಲ್ಲಿ ಸೋಕೆ ಮಾಡಿಕೊಂಡು ದೊಡ್ಡ ದೊಡ್ಡ ಕಾರ್ಗಳು ತೊಗೊಂಡು ಓಡಾಡ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಮನೆ ಮಾಡ್ಕೊಂಡು ನಾವು ಇರೋಕ್ಕೆ ಸಾಧ್ಯ. ಅವರಲ್ಲಿ ಕಚ್ಚಾ ಹಾಕ್ಕೊಂಡು ನಿಖರ್ ಹಾಕ್ಕೊಂಡು ಇರ್ತಾರೆ, ಅವ್ರನ್ನ ನಾವು ಅಷ್ಟು ಖಂಡ ಮಾಡಬಾರ್ದು. ಅವರು ಸಾಲಗಳು ಮನ್ನಾ ಮಾಡಬೇಕು, ಅವ್ರನ್ನ ಮುಂದಕ್ಕೆ ತಂದರೆ ನಮಗೆ ಮುಂದಕ್ಕೆ ಒಳ್ಳೆಯದು. ಯಾರು ಸಿದ್ದರಾಮಯ್ಯನ ಪರ್ಸೆಂಟ್? ನಾನು 10% ಕೊಡಲ್ಲ, ನಾನಲ್ಲ ಸಾಮಾನ್ಯ ಜನಗಳು 10% ಕೊಡೋಲ್ಲ. ಯಾವ ಸರ್ಕಾರ ಆದರೂ ಅಷ್ಟೇ, BJP ಆಗಲಿ ಕಾಂಗ್ರೆಸ್ ಆಗಲಿ ಯಾವುದೋ ಅಷ್ಟೇ, ಅವ್ರು ಮಾಡಿದ್ದು ಏನಿಲ್ಲ. ಅದರಲ್ಲಿ ಕಾಂಗ್ರೆಸ್ ಈ ಸಲ ಮಾಡಿರೋದಂತೂ ತುಂಬ ಅನ್ಯಾಯ ಹೇಳಬೇಕು ಅಂದರೆ ಲಾಸ್ಟ್ ಅನ್ಯಾಯನು, ಮೋಸನೇ. ಅದು ಬೇಡವೇ ಬೇಡ, ಅದು BJPನೂ ಬೇಕು. ಅದರಲ್ಲಿ ಇವಾಗ ಮೋದಿ ಮೋದಿ ಅಂತಾರೆ, ಮೋದಿ ಒಬ್ಬರು ಒಳ್ಳೆಯವರಾದರೆ ಸಾಕ, ಮಿಕ್ಕದವ್ರೂ ಅವರಂತ ಅವರೇನೆ. ಬಟ್ ಇದೆಲ್ಲ ನಮಗೆ ಮಾತಾಡೋಕ್ಕೆ ಅಷ್ಟೊಂದು ಇದಿಲ್ಲ. ನಾವು ಯಾರೋ ಎಲ್ಲ ಕೆಲಸಕ್ಕೆ ಹೋಗ್ತೀವಿ ಬರ್ತೀವಿ, ಏನೋ ಇವಾಗ ನೀವು ಸಿಕ್ಕಿದ್ರೆ ಕೇಳಿದ್ರೆ ಮಾತಾಡ್ತಾ ಇದ್ದೀವಿ ಅಷ್ಟೇ. ನಮಗೆ ಇದಕ್ಕೂ ಏನು ಸಂಬಂಧ ಇಲ್ಲ ಅಂದರೆ ಭಾಳ ಮೋಸವಾಗಿದ್ದೇವೆ. ಇವತ್ತು ನೋಡಿ, ನಾವು ಸೀನಿಯರ್ ಸೀಟು ಬಸ್ಸಲ್ಲಿ ಹತ್ತಿ ನಮಗೆ ಸೀಟ್ಗಳು ಸಿಗೋಲ್ಲ ಕೂತ್ಕೊಳ್ಳೋಕ್ಕೆ, ಕೇಳಿದ್ರೂ ಸೀಟ್ ಕೊಡೋಲ್ಲ. ಲೇಡೀಸ್ ಹತ್ತಿ ಲೆಫ್ಟ್ ಸೈಡ್ ಹೋಗೋದೇ ಇಲ್ಲ, ಎಲ್ಲ ಈ ಕಡೆ ರೈಟ್ ಸೈಡ್ ಬಂದುಬಿಡ್ತಾ ಇದ್ದಾರೆ.
ಕೇಳಿದರೆ ಏನು ಮಾತಾಡೋದಿಲ್ಲ, ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಕೂತಿರ್ತಾರೆ. ಯಾರ ಹತ್ರ ಏನು ಮಾಡೋಣ ನಾವು? ನಾವು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತೀವಿ, ಅವ್ರ ಹತ್ರ ಜಗಳ ಮಾಡ್ಕೊಂಡು ಮನೆಗೆ ಹೋಗೋಕ್ಕಾಗುತ್ತಾ? ಆಗಲ್ಲ. ಅವ್ರ ಮತ್ತೆ ಜಗಳ ಮಾಡಿದ್ರೆ ಒಂದಕ್ಕೊಂದಕ್ಕಾಗುತ್ತೆ, ಪೊಲೀಸ್ ನಂಬರ್ ಹಾಕೋರೆ, ಪೊಲೀಸ್ ಫೋನ್ ಮಾಡಿದ್ರೆ ಪೊಲೀಸ್ ಬರ್ತಾರೆ. ತುಂಬ ಮೋಸ. ನಾನು ಹೇಳಿದ್ರೆ 10% ಅವ್ರಿಗೆ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಇನ್ನು ಜನ ಕೆಲವ್ರ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ ನಮಗೆ. ಅದು ಇವಾಗ ಎಂ ಪಿ ಎಲೆಕ್ಷನ್ ನಡೆದಿದೆ, 100% ಸೆಂಟ್ರಲಲ್ಲಿ ಮೋದಿನೇ ಬರಬೇಕು ಅನ್ನೋದೇ ಎಲ್ಲರ ಭರವಸೆನು. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತೇಳಿ ನೋಡ್ಬಿಟ್ಟು ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಈಗ ಖುಷಿ ಆಯ್ತಾ ಸರ್ಕಾರದ ಬಗ್ಗೆ ಅಂತ? ಖುಷಿ ಇದೆ, ಎಲ್ಲ ಹೆಣ್ಮಕ್ಳಿಗೂ ಖುಷಿ ಅಲ್ಲ. ಯಾಕೆ ಯಾಕೆ ಖುಷಿ ಅಂತ? ಬಸ್ ಇದೆಲ್ಲ ಕೊಟ್ಟವರೆಲ್ಲ ಅದಕ್ಕೋಸ್ಕರ. ಫ್ರೀ ಬಸ್, 2000 ದುಡ್ಡು ಬರ್ತೈತಾ ನಿಮಗೆಲ್ಲ? ಇರ್ತಾ. ಹೆಣ್ಮಕ್ಳು ಫುಲ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಫುಲ್ ಜೈ ಅಂತೀರಾ? ಹೌದು. ಓಕೆ, ಅವ್ರ ಸರ್ಕಾರ ಇದ್ರೆ ಖುಷಿನಾ? ದೂರಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸಿದ್ದರಾಮಯ್ಯ ಸರ್ಕಾರ? 75. ಯಾಕೆ ಇನ್ನು ಅಷ್ಟು ಕಮ್ಮಿ? ಅದಕ್ಕಿಂತ ಮೋದಿ ಅವರು ಚೆನ್ನಾಗಿ ಇದು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರು ಇನ್ನೂ ಮಾಡಬೇಕು ಮಾಡಬೇಕು ಒಟ್ಟಿನಲ್ಲಿ ಮಾಡವ್ರೆ, ಹೆಣ್ಮಕ್ಳಿಗೆಲ್ಲ ಮಾಡವ್ರೆ. ಅವ್ರ ಸರ್ಕಾರ ಇದ್ರೆ ಖುಷಿನಾ ನಿಮಗೆ? ಸಿದ್ದರಾಮಯ್ಯ ಸರ್ಕಾರ ಇದ್ರೆ ಖುಷಿ? ಮತ್ತೇನು ಹೇಳ್ತೀರಾ ಈ ಸರ್ಕಾರ ಬಂದಿರೋದಕ್ಕೆ? ಅವರು ಬರೀ ಲೇಡೀಸಿಗೆ ಮಾತ್ರ ಹೆಲ್ಪ್ ಮಾಡೋರು, ಜೆಂಟ್ಸ್ಗೆ ಏನು ಮಾಡಿದ್ದಾರೆ ಅಲ್ರಿ? ಎಲ್ಲ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ, ಅದು ಫ್ರೀ ಇಲ್ಲಿ ಬಿಟ್ಟಿದ್ದಾರೆ, ಬೇರೆದ್ರಲ್ಲಿ ಕಲೆಕ್ಟ್ ಮಾಡ್ತಾರೆ ಅಷ್ಟೇ. ಅವರು ಅದು ಯಾರಿಗೂ ಜನಗಳಿಗೆ ಗೊತ್ತಾಗಲ್ಲ, ಅದ್ರ ಬಗ್ಗೆ ನಾಲೆಡ್ಜ್ ಇರೋ ಗೊತ್ತಾಗುತ್ತೆ ಅಷ್ಟೇ. ಅದು ಲೈಕ್ ಅದೇ ಈಗ ನಿಮ್ಮ ಮನೇಲಿ ಇರೋರೆಲ್ಲ ಬೆನಿಫಿಟ್ ತಗೊಂಡವ್ರ ಏನು? ಅವ್ರು ಆ ಸರ್ಕಾರದ ಬಗ್ಗೆ ಖುಷಿ ಇದೆ ನಾನು ಸಿದ್ದರಾಮಯ್ಯ ಅವ್ರ ಸರ್ಕಾರದ ಬಗ್ಗೆ ಅಂದರೆ ನನಗೆ ಪೊಲಿಟಿಷಿಯನ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಅವ್ರು 2000 ಈ ರೀತಿಲಿ ಕೊಟ್ಟರೆ ಬೇರೆ ರೀತಿಲಿ ಜಾಸ್ತಿ ಕಲೆಕ್ಟ್ ಮಾಡಿರ್ತಾರೆ, ಅದು ಜನರಲ್ಲೇ ಗೊತ್ತಾಗಲ್ಲ ಅಷ್ಟೇ ಯಾರಿಗೂ. ಅದೇ ಇರೋದು ಇವಾಗ ಅಷ್ಟೇ. ಸರ್ಕಾರದ ಬಗ್ಗೆ ಖುಷಿ ಇದೆಯಾ ಇಲ್ವಾ? ನನಗೆ ಹೇಳಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲಿ ಇರೋ ಪೊಲಿಟಿಕ್ಸ್ ಅಂದರೆ ಏನದು, ರಾಜಕೀಯ ಇದ್ಮೇಲೆ ಅಷ್ಟೊಂದು ಏನು ಖುಷಿ ಏನಿಲ್ಲ. ಅಂಥ ಬೆನಿಫಿಟ್ ಏನು ಕೊಟ್ಟಿದ್ದಾರೆ ಹೇಳಿ ನಾವು ಅಂತ ಹೇಳ್ಕೊಬೇಕು ಅಂದರೆ ಏನಿಲ್ಲ. ಇವಾಗ ಇದಾಗಿ ಕಾಂಟ್ರವರ್ಸಿ ಆಗಿದೆಯಲ್ಲ, ಪ್ರಜ್ವಲ್ ರೇವಣ್ಣ ಅದಾಗಲಿ ಅದೆಲ್ಲ ಇದ್ದಾವೆ. ಪೊಲಿಟಿಷಿಯನ್ಸ್ ಹಿಂಗೆ ಮಾಡಿದ್ರೆ ಜನಗಳು ಇನ್ನೇನು ಮಾಡ್ತಾರೆ ಹೇಳಿ? ಹಾಗಾದರೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ? ಎಜುಕೇಷನ್ ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗಳೆಲ್ಲ ಇಂಪ್ರೂವ್ ಮಾಡಬೇಕು ಮೇಯ್ನು, ಮತ್ತು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸು, ಸ್ಟೂಡೆಂಟ್ಸ್ಗೆ ಏನಾದರೂ ಬೆನಿಫಿಷರಿ ಆ ಥರ ಏನಾದರೂ ಮಾಡಬೇಕು, ಮತ್ತು ಎಣ್ಣೆ ರೇಟ್ ಕಮ್ಮಿ ಮಾಡಬೇಕು. ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಹಂಗಂದ್ರೆ ಅದೊಂದು ಮಾಡ್ತಾರೆ. ಇದರಿಂದ ಹೇಳಿದ್ರೆ ಸಿದ್ದರಾಮಯ್ಯ ಹೇಳ್ತಾ ಇದ್ದೀನಿ, ಎಣ್ಣೆ ರೇಟ್ ಸ್ವಲ್ಪ ಕಮ್ಮಿ ಮಾಡಿ. ಎಣ್ಣೆ ಹೊಡಿತೀರೇನೋ ಅದಕ್ಕೆ? ಇಲ್ಲ ಅಂದರೆ ನಾವು ಬೇರೆ ರೋಡೇ ನೋಡಿದೀವಲ್ಲ, ಅದಕ್ಕೆ ಹೇಳ್ತಾರೆ. ಅವ್ರ ಕಷ್ಟಗಳು ನಮಗೂ ಗೊತ್ತಾಗುತ್ತಲ್ಲ. ಅಷ್ಟೇ. ಎಷ್ಟು ಕೊಡ್ತೀರಾ 100%ಗೆ ಸಿದ್ದರಾಮಯ್ಯ? ಅಲ್ಲಿಗೆ ಈಗ ಒಂದು ರೇಂಜಿಗೆ ಅವರು ಮಾಡಿರೋದು ನೋಡಿದ್ರೆ ಒಂದು 50-50 ಅಷ್ಟೇ. ಇನ್ನು ಅಂದರೆ BJP ಇಂದ ನಮ್ಮ ಕರ್ನಾಟಕದಲ್ಲಿ ಇಂಪ್ರೂವ್ ಆಗಿಲ್ಲ ಅಂದ್ರೂ ಮೋದಿಯವರು ಸ್ವಲ್ಪ ಏನೋ ಮಾಡಿದ್ದಾರೆ. ನಮ್ಮ ಅಂದರೆ ಕಂಟ್ರಿ ಇಂಪ್ರೂವ್ ಆಗಿದೆ, ಟೆಕ್ನಾಲಜಿ ಬಗ್ಗೆ ಕಾನ್ಸೆಂಟ್ ಮಾಡಿದ್ದಾರೆ, ನಮ್ದು ಇದೆಲ್ಲ ಏನೂ ಮಾಡಿಲ್ಲ. ಅವರ ಸರ್ಕಾರ ಬಂದು 1 ವರ್ಷ ಕಳೀತು, ಹೇಗನ್ನಿಸ್ತಿದೆ ಸರ್, ಏನಾದರೂ ಬದಲಾವಣೆ ನಮ್ಮ ಕರ್ನಾಟಕದಲ್ಲಿ? ಬದಲಾವಣೆ ಅಂದರೆ ಮೇಡಮ್ ಅವ್ರೆ, ಮೊದಲಾಗಿ ನಾವು ಗೌರ್ಮೆಂಟ್ ಎಂಪ್ಲಾಯಿ, ಹಾಗಾಗಿ ನಾವೇನು ಮಾತಾಡೋಂಗಿದ ಅಲ್ಲ ಸರ್. ಈಗ ನೀವು ಗೌರ್ಮೆಂಟ್ ಎಂಪ್ಲಾಯಿ ಬಿಡಿ, ಸೈಡಿಗಿಡಿ, ಈ ಸರ್ಕಾರ ಅದೇ ಸರ್ಕಾರದಲ್ಲೇ ತಾವು ಬೆನಿಫಿಟ್ಗಳನ್ನ ತಗೊಂತಿದ್ದೀರಾ, ಅದೇ ಸರ್ಕಾರನೇ ಗೆಲ್ಸಿದ್ದೀರಾ, ಆ ಸರ್ಕಾರದ ಬಗ್ಗೆ ಹೇಳಿ. ನಾವು ಎಂಪ್ಲಾಯ್ ಆದ್ರಿಂದ ನಾವೇನು ಮಾತಾಡೋಂಗಿಲ್ಲ. ಯಾಕೆ ಸರ್, ಏನು ಏನು ಕಾರಣ ವರ್ಷ ಕಳೀತು, ಏನಾದರೂ ಉಪಯೋಗ ಆಗಿದೆನಾ ಅಂತ? ಕೆಲವರಿಗೆ ಉಪಯೋಗ ಆಗಿದೆ, ಕೆಲವ್ರಿಗೆ ಉಪಯೋಗ ಆಗಿಲ್ಲ, ಅದು ಹೇಳೋಕ್ಕೂ ಬರಲ್ಲ. ಉಪಯೋಗ ಆಗಿದೆ ಅದು ಹೆಣ್ಮಕ್ಳಿಗೆ ಉಪಯೋಗ ಆಗಿದೆ ಅಂತ ಹೇಳ್ತಾರೆ. ಈಗ ಬಸ್ ಫ್ರೀ ಮಾಡಿದ್ದಾರೆ, ಬಸ್ ಫ್ರೀ ಕೆಲವ್ರಿಗೆ ಒಳ್ಳೇದಾಗೈತಿ, ಕೆಲವ್ರಿಗೆ ಕೆಟ್ಟದ್ದಾಗೈತಿ. ಅದು ಅವ್ರವ್ರ ಅಭಿಪ್ರಾಯದ ಮೇಲೆ ಹೋಗುತ್ತೆ ನೋಡ್ರಿ. ಕೆಲವರು ಹೇಳ್ತಾರೆ ಈಗ ಫ್ರೀ ಆಯ್ತು ಅಂತೇಳಿ ಆಟೋದ್ರಿ ತೊಂದರೆ ಕೆಲವ್ರು. ಹಾಂ ಹೌದ್ರ, ಮತ್ತು ಇನ್ನೊಂದು ಫ್ರೀ ಸಪ್ರೇಟ್ ಬಸ್ಗಳಿಗೆ ತೊಂದರೆ ಹೌದ್ರ, ಅವ್ರಿಗೆಲ್ಲ ತೊಂದರೆ ಆಗತ್ತೆ ಹೌದ್ರ. ಅದೆಲ್ಲ ತೊಂದರೆ ಆದಮೇಲೆ ಮತ್ತೆ ಸಾರ್ವಜನಿಕರ ಮೇಲೆ ಎಷ್ಟು ಇದಾಗ್ತೈತೆ, ಪ್ರಾಬ್ಲಮ್ ಆಗುತ್ತೆ ಎಲ್ಲ. ಮತ್ತೆ ಈಗ ಕೆಲವ್ರು ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ್ಮೇಲೆ ಎಲ್ಲ ಬರೀಲ ಆಸೆ ಅಂತ, ಇದು ಒಪ್ಕೊಂತೀರಾ ನೀವು? ಈಗ ಎಲ್ಲರಿ ಎಲ್ಲದ ನೋಡ್ರಿ, ಈಗ ರೆವಿನ್ಯೂ ಜಾಸ್ತಿ ಆಗಿದೆ, ಕೆಲವೊಂದು ಟ್ಯಾಕ್ಸ್ಗಳು ಜಾಸ್ತಿ ಆಗಿದೆ, ಕೆಲವೊಂದು ರೇಟ್ಗಳು ಜಾಸ್ತಿ ಆಗಿದೆ, ಕೆಲವೊಂದು ಇದ್ರ ರೇಟು ಜಾಸ್ತಿ ಆಗಿದೆ, ರೇಷನ್ ರೇಟು ಜಾಸ್ತಿ ಆಗಿದೆ, ಮತ್ತು ಆಟೋಮೆಟಿಕ್ಲಿ ಜಾಸ್ತಿ ಆಗಿದೆ. ಇವ್ರು ಏನು ಕೊಟ್ಟಂಗೆ ಆಗತ್ತೆ ಆದರೆ? ನೀವೇನು ಏನು ಎಕ್ಸ್ಪೆಕ್ಟೇಷನ್ಸ್ ಮಾಡಿದ್ರಿ ಸರ್? ಏನು ನಾವೇನು ಎಕ್ಸ್ಪೆಕ್ಟ್ ಏನು ಮಾಡಿಲ್ಲ. ಈಗ ಯಾವ ಸರ್ಕಾರ ಬಂದ್ರೂ ಒಂದು ಒಳ್ಳೆ ಆಡಳಿತ ಬೇಕು ನಮಗೆ ಅಷ್ಟೇ. ಕಾಂಗ್ರೆಸ್ ಇರಬೇಕು, BJP ಇರಲಿ, ಜನತಾದಳಲ್ಲಿ ಒಟ್ಟು ಒಂದು ಒಳ್ಳೆ ಆಡಳಿತ ಕೊಡಬೇಕು ಜನಗಳಿಗೆ. ಬಡವ್ರಿಗೆ ಏನಪ್ಪ ಅಂದ್ರೆ ಒಂದು ಆಧಾರ ಆಗಬೇಕು, ಓದ್ದರಿಗೆ ಕೆಲಸ ಸಿಗಬೇಕು ಹೌದ್ರೆ. ಮತ್ತು ಅವ್ರಿಗೆಲ್ಲ ಪಾಪ ಅವ್ರಿಗೆ ನಿರುದ್ಯೋಗಿಗಳಿಗೆಲ್ಲ ಕೊಡ್ಬೇಕು, ಎಲ್ಲ ಓದಿರ್ತಾರೆ ಜೇಕ ರೊಕ್ಕ ಕಟ್ಟಿ, ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ ಅವ್ರಿಗೆ ಏನೂ ಸಿಗ್ತಾ ಇಲ್ಲ ಸರಿಯಾಗಿ. ಹೌದಲ್ರಿ, ಮತ್ತು ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಖುಷಿ ಇಲ್ಲ ನಿಮಗೆ? ಖುಷಿ ಅಂತೇನಿಲ್ಲ,
ಅದು ಹೇಳಕ್ಕೂ ಬರಲ್ರಿ ಮೇಡಮ್. ಏನು ಕೊಟ್ಟಿಲ್ಲ ಕೆಲವರಿಗೆ ಮಾಡಿದಾರೆ, ಇನ್ ಕೆಲವ್ರಿಗೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಪೀಜಾ ಆಗ್ತೈತೆ ಅಷ್ಟೇ. ಇನ್ನೂ 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಏನು 100ಕ್ಕೆ ಮಾರ್ಕ್ ಕೊಡ್ಬೇಕಂತಂದ್ರೆ ಒಂದು 45-50 ಕೊಡ್ಬೋದು ಆಟೆ. 50 ಅಷ್ಟೇ, ಅಷ್ಟೇ ಅಷ್ಟೇ, ಜಾಸ್ತಿ ಕೊಡೋಕ್ಕಾಗಲ್ಲ. ಅದೇನು ಕೊಡೋಕ್ಕಾಗತ್ರಿ? ಈಗ ಎಲ್ಲದನ್ನು ಮಾಡ್ತೇವೆ ಅಂದ್ರೆ ಮಾಡೋಕ್ಕಾಗಲ್ಲ ಅವ್ರ ಕಡೆಯಿಂದ. ಆದರೆ ಈಗ 65-70 ವರ್ಷದಿಂದ ಆಳಿದ್ರು, ಏನು ಮಾಡಲಿ? ಕೆಲವೊಂದು ಮ್ಯಾಲೆ ಮೋದಿಯವರು ಎಂತೆಂಥ ಕೆಲಸ ಮಾಡಿದ್ದಾರೆ ಅದನ್ನು ಮ್ಯಾಲಿಂದ ನೋಡ್ಬೇಕು, ನಾವು ತಳಗಿಂದ ನೋಡಬಾರ್ದು. ಆದರೆ ಅದನ್ನು ವಿಚಾರ ಮಾಡೋ ಹಾಕ್ಬೇಕು ಅಷ್ಟೇ ಓಟು. ಒಳ್ಳೇದು ಅಂತ ಮೇಡಮ್, ಚೆನ್ನಾಗಿ ಮಾಡಿದ್ದಾರೆ ಸರ್, ಹೇಳ್ತಾರೆ ಎಲ್ಲ ಒಂದು ಪಬ್ಲಿಕ್ ಸರ್ವ್ ಎಲ್ಲ ಕ್ಷೇತ್ರಗಳು ತಿರುಗಿಸೋಕೆ ಮಾಡಿದ್ದಾರೆಲ್ಲ, ಒಳ್ಳೇದು ಮೇಡಮ್. ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಖುಷಿ ಇದೆ? ಖುಷಿ ಮೇಡಮ್. ಯಾವ ರೀತಿಯಾಗಿ ಖುಷಿ ಇದೆ? ಯಾವ ರೀತಿ ಎಲ್ಲ ಕಡೆಯಲ್ಲೂ ಒಳ್ಳೇದು ಮಾಡಿದ್ದಾರೆ ನಮಗೆ. ಹೌದು, ಒಳ್ಳೇದು ಮಾಡಿದ್ದಾರೆ ಸರ್, ಹೇಳಿ ಕೇಳಿ. ಇವ್ರು ಹೇಳ್ತಾರೆ ಮಾಡಿ ಬಿಡಿ ಬಿಡಿ. ಹೌದು ಮೇಡಮ್, ರೈತರಿಗೆ ರೈತರಿಗೆಲ್ಲ ಒಳ್ಳೇದು ಮಾಡ್ತಾರೆ, ಸಾಲ ಮನ್ನಾ ಮಾಡ್ತಾರೆ, ಎಲ್ಲದೂ ಒಳ್ಳೇದು ಮಾಡ್ತಾರೆ. ಒಳ್ಳೆ ಸರ್ಕಾರ ಒಟ್ಟಿನಾಗೆ ಕಾಂಗ್ರೆಸ್. ಕೆಲವ್ರು ಹೇಳ್ತಾರೆ ಸಿದ್ದರಾಮಯ್ಯ ಸರ್ಕಾರ ಲಾಸ್ ಆಗ್ತಾ ಇದೆ ಅಂತ ಹೇಳ್ತಾರೆ ಮೇಡಮ್. ಮಳೆ ನೋಡಿ, 8 ದಿನದಿಂದ ಮಳೆ ಬರಗಾಲ, ಸಿದ್ದರಾಮಯ್ಯ ಬಂದಾಗ ಮಳೆನೇ ಇಲ್ಲ ಅಂತ ಇದ್ರು. ಈಗ ನೋಡಿ 8 ದಿನದಿಂದ ಬಿಡುವಿಲ್ದಂಗೆ ಮತ್ತೆ ನೈಟ್ ಅಂಡ್ ಡೇ. ಹಾಂ, ಇದಕ್ಕಿಂತ ಬೇಕ ಸರ್ಕಾರ ಮಳೆ, ಜನಗಳೆಲ್ಲ ಮಳೆನೇ ಇಲ್ಲ ಅಂತ ಹೇಳ್ತಿದ್ರು. ಈಗ ನೋಡಿ ಸರ್ಕಾರ ಎಷ್ಟು ಮಳೆ ಬಂತು, ಅದಕ್ಕೆ ಸಿದ್ದರಾಮಯ್ಯ ಬಂದಿರೋದು ಖುಷಿಯಾಗಿದ್ದಾರೆ. ಈಗ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ತುಂಬಾ ಖುಷಿ ಇದೆ. ಹೌದು ಮೇಡಮ್, ಒಳ್ಳೇದು ಮಾಡಿರೋ ಕೆಲಸಗಳ ಬಗ್ಗೆ. ಹೌದು ಮೇಡಮ್, ಒಳ್ಳೇದು. ಸರಿ, ಈಗ 100 ಮಾರ್ಕ್ಸ್ಗೆ ಎಷ್ಟು ಕೊಡ್ಬೋದು ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ? 99 ಕೊಡ್ಬೋದು ನಮ್ಮ ಇದು ಭರವಸೆ. ಹೌದು ಮೇಡಮ್. ಓಕೆ, ಇನ್ನು 1% ಯಾಕೆ ಕಮ್ಮಿ ಅಂತ ಕೇಳ್ಬೋದಾ? ಇರಲಿ, ಜನರಲ್ಲಿ ಬೇರೆಯವ್ರು ಏನಾರು ಒಂದು ತಪ್ಪು ಕಂಡು ಹಿಡಿದಿರ್ತಾರೆ ಅದಕ್ಕಾಗಿ. ಹೌದು ಹೌದು. ಸೊ ಅವ್ರ ಸರ್ಕಾರದ ಬಗ್ಗೆ ನಿಮಗೆ ಖುಷಿ ಇದೆನಾ ಹೇಗೆ ಅಂತ? ನಿಜ ಇಲ್ಲ, ಯಾವಾಗ ಹೋಗ್ತಾರೋ ಸಾಕಾಗಿದೆ ನಮ್ಗೆ. ಇಲ್ಲಿ ಬಸ್ಸಲ್ಲೇ ನೆಮ್ಮದಿ ಇಲ್ಲ ನಮ್ಗೆ, ಎಲ್ಲಿಂದ ನೆಮ್ಮದಿ ನಮಗೆ ಬೇರೆ ಕಡೆ? ಅವ್ರು ಮಾಡಿರೋ ಫ್ರೀಯಿಂದ ಅವ್ರ ಸೀಟ್ ನಮ್ಮ ಸೀಟಲ್ಲೂ ಬಂದು ಅವರೇ ಕೊಡ್ತಾರೆ, ನಮಗೆ ಜಾಗ ಇಲ್ಲ. ಕಂಡಕ್ಟರ್ ಬೈಯಲ್ವಾ? ಎಲ್ಲಿ ಬೈತಾರೆ ಅವ್ರ ಪಾಪ? ಅವ್ರ ಟೆನ್ಷನಲ್ಲೇ ಇರ್ತಾರೆ, ಟಿಕೆಟ್ ಸಿಗಟ್ ಕನೆಕ್ಟ್ ಮಾಡೋದ ನಮ್ಮ ಹತ್ರ ಚೇಂಜ್ ಇಲ್ಲ ಅಂತ ನಾವುಗಳು, ಅವ್ರ ಪಾಪ ಅವ್ರ ಟೆನ್ಷನಲ್ಲಿ ಇರ್ತಾರೆ. ಎಲ್ಲಿ ಖುಷಿ ಇಲ್ಲ ಮೇಡಮ್, ಇವ್ರು ರೋಲಿ ಜಲ್ದಿ. ಯಾವ ಕಾರಣಕ್ಕೆ ಖುಷಿ ಇಲ್ಲ ಸರ್, ಏನಾದರೂ ಹೇಳ್ಬೋದಾ ಅವ್ರ ಬಗ್ಗೆ? ಡೆವಲಪ್ಮೆಂಟ್ಸ್ ಇಲ್ಲ, ಸ್ವಲ್ಪ ಇಶ್ಯೂಸ್ ಜಾಸ್ತಿ ಆಗ್ತಾಯಿದೆ, ಇನ್ಕಮ್ ಇಲ್ಲ, ರೆವಿನ್ಯೂ ಕಡಿಮೆ ಆಗ್ತಾಯಿದೆ, ಬಸ್ ಫ್ರೀ, ಎಲೆಕ್ಟ್ರಿಸಿಟಿ ಫ್ರೀ. ಇದು ಹಿಂಗೆ ಹೋದ್ರೆ ನೆಕ್ಸ್ಟ್ 5 ವರ್ಷಕ್ಕೆ ಅವ್ರು ಲೋನ್ ತೊಗೊಂಡ್ಕಾಸ ಸರ್ಕಾರ ನಡೆಸ್ಬೇಕಷ್ಟೇ. ಸೊ ದಟ್ಸ್ ವೈ ಅಕಾರ್ಡಿಂಗ್ ಟು ದ ಮುಂದೆ ಫ್ಯೂಚರ್ ಯೋಚನೆ ಮಾಡಿದ್ರೆ ಇದು ನಿಲ್ಲಿಸ್ಬಿಟ್ಟು ಅವ್ರು ಸರ್ಕಾರ ಮೂವ್ ಆನ್ ಆಗಬೇಕು. ಅಥವಾ ಎಲ್ಲ ಪ್ರೋಗ್ರಾಮ್ಸ್ ಕ್ಯಾನ್ಸಲ್ ಮಾಡಿ ಮತ್ತೆ ಶುರು ಮಾಡಿ, ಕ್ಯಾನ್ಸಲ್ ಮಾಡಿ. ಇಲ್ಲ ಅಂದ್ರೆ ಏನೇನು ಪ್ಲಾನ್ಸ್ ಅದೆಲ್ಲ ಕ್ಯಾನ್ಸಲ್ ಮಾಡಿ. ಯಾಕೆ ಫ್ರೀ ಬೇಕು ಏನಕ್ಕೆ ಜನಕ್ಕೆ ಫ್ರೀ ಬೇಕು? ಅವ್ರು ದುಡ್ಕೊಂಡು ತಿನ್ನಲಿ, ನಾವು ತಮಿಳ್ನಾಡೋರಲ್ಲ, ಕನ್ನಡದವ್ರು ನಾವು, ಕರ್ನಾಟಕದವ್ರು ಯಾಕೆ? ಸೊ ಐ ಆಮ್ ಓಕೆ ವಿತ್ ನಮ್ಮ ಹಳೆ ಸರ್ಕಾರನೇ ಚೆನ್ನಾಗಿತ್ತು, ನಮ್ದು ಬೇಡ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 1 ಮಾರ್ಕ್. 1 ಮಾರ್ಕ್ ಏನೋ ಫ್ರೀ ಅಂದ್ಬಿಟ್ಟು ಕೊಟ್ರಲ್ಲ, ಅದಕ್ಕೋಸ್ಕರ ಅಷ್ಟೇ, ನನಗೇನು ಬೆನಿಫಿಟ್ ಬರ್ತಿಲ್ಲ. ಸರ್ಕಾರ ಬಂದು 1 ವರ್ಷ ಆಯಿತು, ಅವ್ರ ಸರ್ಕಾರದಿಂದ ಖುಷಿ ಇದೆನಾ ನಿಮಗೆ ಅಥವಾ ಬೇಜಾರಿದೆನಾ? ಬೇಜಾರಿಲ್ಲ, ಬಟ್ ಏನು ನಮಗೆ ಹೆಲ್ಪ್ ಮಾಡಿಲ್ಲ. ಹೆಲ್ಪ್ ಮಾಡಿಲ್ಲ ಅಂತೀರಿ? ಅದು ಅವ್ರಿಗೆ ಗೊತ್ತಿದೆ, ಹೆಲ್ಪ್ ಮಾಡಬೇಕಲ್ಲ. ನಿಮ್ಗೆ ಯಾಕೆ ಖುಷಿ ಇಲ್ಲ ಅಂತ? ಅದೇ, ಏನು ಹೆಲ್ಪ್ ಮಾಡಿಲ್ಲ ನಮಗೆ. ಬೇರೆಯವ್ರಿಗೆ ಹೇಳಿತು ಹೆಣ್ಮಕ್ಳು ಅಂತೂ ಭಾರಿ ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ, ನಿಮಗೆ ಏನು ಅನಿಸ್ತಾ ಇದೆ ಸಿದ್ದರಾಮಯ್ಯ ಅವ್ರ ಸರ್ಕಾರದ ಬಗ್ಗೆ ಅಂತ? ಪರವಾಗಿಲ್ಲ, ಅವ್ರು ಇದು ಮಾಡಿದ್ಮೇಲೆ ಒಳ್ಳೇದು ಅಂತ ಅನಿಸುತ್ತೆ ಅಷ್ಟೇ. ಹಾಂ, ಯಾಕೆ ಒಳ್ಳೇದು ಅನಿಸ್ತು? ಅಲ್ಲ, ಏನು ಹೆಂಗಸರುಗಳಿಗೆಲ್ಲ ಇದು ಮಾಡವ್ರೆ, ಸ್ವಲ್ಪ ಬಸ್ ಎಲ್ಲ ಫ್ರೀ ಮಾಡವ್ರೆ, ಮತ್ತು ದುಡ್ಡುಗಳು ಮಾಡವ್ರೆ, ಅದರಿಂದ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ. ಖುಷಿ ಇದೆನಾ ಸಿದ್ದರಾಮಯ್ಯ ಅವ್ರ ಸರ್ಕಾರದ ಬಗ್ಗೆ? ಹ್ಞೂ, ಖುಷಿ ಇದೆ. ಹೆಣ್ಮಕ್ಳಿಗೆ ಮಾಡಿಬಿಟ್ರೆ ಸಾಕಾ, ಗಂಡು ಮಕ್ಳಿಗೆ ಮಾಡ್ತಾ ಇಲ್ಲ? ಆದರೂ ಅವರು ಸ್ವಲ್ಪ ಬಂದಾಗ ಇದು ಮಾಡೋರಲ್ವಾ, ಈಗೇನೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ನೋಡೋಣ ನೋಡಿ. ಹ್ಞೂ, ಅಷ್ಟೆ. ಈಗ ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ 100 ಮಾರ್ಕ್ಸಿಗೆ ಎಷ್ಟು ಕೊಡ್ತೀರಾ ಅಂತ? 100 ಮಾರ್ಕ್ಸ್ಗೆ 90-80. ಕಮ್ಮಿ ಇರಲಿ ನೋಡ್ರಿ, ಅದಕ್ಕೆ ಫುಲ್ಲು ಮಾಡಬಾರ್ದಲ್ಲ, ಅದಕ್ಕೆ ಹೇಳ್ತಾ ಇರೋದು. ನಿಮಗೆ ಖುಷಿ ಇದೆ ಹಂಗಂದ್ರೆ ಸಿದ್ದರಾಮಯ್ಯ ಖುಷಿ ಇದೆ? ಈ ಸರ್ಕಾರ ಮತ್ತೆ ಉಳಿದ್ರೆ ನಿಮಗೆ ಖುಷಿ ಇದೆ? ಹಾಂ, ಖುಷಿ ಇದೆ ನೋಡಿ, ಏನು ಬೇಜಾರಿಲ್ಲ. ಹ್ಞೂ, ಮಾಡವ್ರೆ ಪರವಾಗಿಲ್ಲ, ಎಲ್ಲರೂ ಅಷ್ಟೇ ಇದು ಮಾಡ್ತಾ ಇದ್ದಾರೆ ಇವಾಗ. ಏನು ಅವ್ರಿಗೆ ಅದೇ ಇವಾಗ ಇದು ಮಾಡಿದ್ಮೇಲೆ ಎಲ್ಲರಿಗೂ ಖುಷಿ ಇದೆ, ಎಲ್ಲರಿಗೂ. ಅದೇ ಈ ಗಂಡಸರಿಂದ ಸ್ವಲ್ಪ ಪ್ರಾಬ್ಲಮ್, ಅವರು ಎಲ್ಲ ಬೈಕತ್ತವರೆಲ್ಲ ನೋಡ್ರಿ, ಅದರಿಂದ ಸ್ವಲ್ಪ ತೊಂದರೆ ಅಷ್ಟೇ. ಇನ್ನೇನು ಕಳೆದಿದೆ. ಸೊ ಈ ಸರ್ಕಾರದ ಬಗ್ಗೆ ತಮಗೆ ಖುಷಿ ಇದೆನಾ ಹೇಗೆ ಅಂತ ಹೇಳಿ? ಖುಷಿ ಅಂತ ಏನಿಲ್ಲ ಮೇಡಮ್. ಖುಷಿ ಏನಿಲ್ವಾ? ಯಾಕೆ? ಏನಿಲ್ಲ, ಫ್ರೀ ಎಲ್ಲ ಕೊಟ್ರಲ್ಲ, ದಟ್ಸ್ ನಾಟ್ ಗುಡ್. ಅದು ನಂಗೆ ಇಷ್ಟ, ನಮಗೆ ಬೇಡವೇ ಬೇಡ, ದುಡಿಯೋದನ್ನ ಇದು ಮಾಡಬೇಕು, ಅದು ಪ್ರೊವೈಡ್ ಮಾಡಬೇಕು ಅಲ್ವಾ?
ಸೋಮಾರಿಯಾಗಿ ಕುತ್ಕೊಂಡು ತಿನ್ನಿ ಅಂತ ಅಂದರೆ ಏನು ಅರ್ಥ ಅದು? ಸಣ್ಣ ನಮ್ಮ ಮಕ್ಕಳಿಗೆ ಹೇಳ್ತೀವಿ ಕೆಲ್ಸಕ್ಕೆ ಸೇರ್ಕೋಬೇಕಣೋ, ಕೆಲ್ಸಕ್ಕೆ ಬೇಕಮ್ಮ, ಓದಬೇಕಮ್ಮ ಅಂತ ಅಂತೇಳಿ ದೇಶದ ಪ್ರಜೆಗಳನ್ನೆಲ್ಲ ಹಾಳು ಮಾಡಿದ್ರು. ಸಿದ್ದರಾಮಯ್ಯ ಅವರ ಸರ್ಕಾರ ಬಂದು ಇವತ್ತಿಗೆ ಒಂದು ವರ್ಷ ಕಳೆದಿದೆ, ಸೊ ಅವರ ಸರ್ಕಾರದ ಬಗ್ಗೆ ತಮಗೆ ಖುಷಿ ಇದೆನಾ, ಹೇಗೆ ಅಂತ? ಎಲ್ಲ ವೇಸ್ಟ್ ಸರ್ಕಾರ, ವೇಸ್ಟ್ ಸರ್ಕಾರ. ಇನ್ನೂ ಒಂದ್ಸಲ ಅದ್ರ ಬಗ್ಗೆ ಸುದ್ದಿ ಎತ್ತಲೇಬೇಡ್ರಿ ಸರ್ಕಾರ. ಯಾಕೆ ಸರ್, ಏನ್ ಕಾರಣ, ಯಾವ ಕಾರಣಕ್ಕೆ ಅಂತ ಹೇಳಿ, ರೀಸನ್ ಇರಬೇಕು. ಏನಿದೆ ರೀ, ಏನಿದೆ? ಎಷ್ಟೊಂದು ಕೆಲಸಗಳನ್ನ ಮಾಡಿದ್ದಾರೆ, ಹೆಣ್ಮಕ್ಳು ಹೇಳ್ತಾರೆ 2000 ಮೋದಿದು ಬೇದ ಬಿಟ್ಟರೆ ಬೇರೆ ಏನು ಮಾಡಲ್ಲ, ಏನು ಮಾಡಲ್ಲ. ಫ್ರೀ ಕೊಟ್ಟಿದ್ದೀನಿ, ಅದಕ್ಕೆ ಏನು ಕೊಟ್ಟಿದ್ದಿಲ್ಲ. ಅದು ಕೊಡಬಹುದು, ಒಳ್ಳೆ ಹಾಸ್ಟಲ್, ಒಳ್ಳೆ ಸ್ಕೂಲು, ಒಳ್ಳೆ ಹಾಸ್ಪಿಟಲ್ ಕೊಟ್ಟಿದ್ರೆ ಎಲ್ಲ ಜನಕ್ಕೂ ಯೂಸ್ ಆಗೋದು. ಹಿಂದೂ ಗಲಾಟೆ ಸಹ ಅದೇ ಸಿದ್ದರಾಮಯ್ಯ ಕಾರಣ. ಹಿಂದೂ ಮುಸ್ಲಿಂ ಗಳ ಜಗಳ ಮಾಡ್ತಾ ಇರೋದು. 20% ಅಷ್ಟೇ ಅವರು ಸಿದ್ದರಾಮಯ್ಯ ಮಾತಾಡೋದಾದ್ರೆ. ಇಲ್ಲ ಮೇಡಮ್, ಆ ಥರ ತಿಳಿದು ಅಷ್ಟು ಅವನಲ್ಲ ನಾನು. ಅಲ್ಲ, ಏನು ಹೇಳ್ತೀರಾ ಅಂದರೆ, ಅವರು ಗ್ಯಾರಂಟಿಗಳನ್ನೆಲ್ಲ ಕೊಟ್ಟರು, ಏನು ಏನು ಹೇಳ್ತೀರಾ ಅವ್ರಿಗೆ, ಏನಾದರೂ ಬೆನಿಫಿಟ್ ಆಯ್ತಾ, ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ? ಯಾರಿಗೆ? ಸಿದ್ದರಾಮಯ್ಯ ಸರ್ಕಾರಕ್ಕೆ. ಏನು 100% ಕೊಡ್ಬೋದು ಬಿಡಿ. 100% ಹಾಂ ಕೊಡ್ಬೋದು. ಅಂದರೆ ಅಷ್ಟು 100% ಒಳ್ಳೆ ಕೆಲಸ ಮಾಡ್ಯಾರ. ಏನು ಏನು ಕೆಲಸಗಳು ಮಾಡಿದ್ದಾರೆ? ಉಚಿತ ಭಾಗ್ಯ ಕೊಟ್ಟವರೆಲ್ಲನ. ಏನಿಲ್ಲ, ಅವ್ರು ಅವ್ರಿಗೆ ಕೊಟ್ಟರು ಬೇರೆ, ಅವ್ರ ಮನೆಯವ್ರಿಗೆ ಕೊಟ್ಟರು ಬೇರೆ. ಹೌದು ಹೌದು ಹೌದು, 100% ಹೌದು. ಅವರೇ ಬರಲಿ, ಹಾಂ ಹೌದು. ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅಧಿಕಾರನ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ ಮೇಲೆ ಒಂದಷ್ಟು ಗೌರ್ಮೆಂಟಿಗೆ ಲಾಸ್ ಆಯಿತು, ಭಾಳಷ್ಟು ಲಾಸ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವ್ರ ಸರ್ಕಾರದ ಬಗ್ಗೆ ಖುಷಿ ಇದೆ? ಖುಷಿ. ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ ನೋಡೋಣ. ಎಷ್ಟು 100ಗೆ ಎಷ್ಟು ಕೊಡ್ತೀರಾ ಸರ್? ಒಂದು 60% 60% ಇನ್ನು 40% ಯಾಕೆ ಕಮ್ಮಿ ಅಂತ ಮುಂದೆ. ಸರ್ಕಾರದ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ? ಸಖತ್ ಖುಷಿ ಇದೆ. ಸಖತ್ ಬಟ್ಟೆ ನಮ್ಮಂತ ಬಡವ್ರಿಗೆಲ್ಲ ಒಳ್ಳೇದೇ ಮಾಡೋರೆ. ಈ 100%ಗೆ ಎಷ್ಟು ಕೊಡ್ತೀರಾ ಮಾರ್ಕ್ಸ್? ಹೇಳಕ್ಕಾಗಲ್ಲ ಬಿಡಿ ಅದು. ಯಾಕೆ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಅಷ್ಟೊಂದು ಇಷ್ಟ ನಿಮಗೆ? ಯಾಕಂದ್ರೆ ಬಡವ್ರ ಕಷ್ಟಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾವ್ರೆ, ಅದಕ್ಕೆ ಅದರಲ್ಲಿ ಹೆಣ್ಮಕ್ಳಿಗೆ ಭಾಳ ಒಳ್ಳೇದು ಮಾಡೋ, ಒಳ್ಳೇದು ಮಾಡೋರೆ. ಬಸ್ ಫ್ರೀ ಮಾಡೋರೆ, 2000 ಕೊಡ್ತಾವ್ರೆ ನಮಗೆ. ರೇಷನ್ ಕಮ್ಮಿ ಬಂದ್ರೂ ಅದಕ್ಕೆ ದುಡ್ಡು ಆಗ್ತಾ ಇದ್ದಾರೆ. ಎಷ್ಟೋ ಅನುಕೂಲ ಆಗಿದೆ ಬಡವ್ರಿಗೆ. ಹೆಣ್ಮಕ್ಳು ಇವಾಗ ಹೆಂಗೋ ಒಂಚೂರು ನಿಮ್ಮದಾಗಿದೆ, ಅಷ್ಟೇ ನಮಗೆ ಬೇಕಾಗಿದೆ. ಸಿದ್ದರಾಮಯ್ಯ ಕಾರಣ. ಸಿದ್ದರಾಮಯ್ಯ ಅವರ ಸರ್ಕಾರ ಬಂದು ಒಂದು ವರ್ಷ ಕಳೀತು, ಹೇಗೆ ಅನಿಸ್ತದೆ ಸಿದ್ದರಾಮಯ್ಯ ಅವ್ರ ಸರ್ಕಾರದ ಬಗ್ಗೆ ಹೇಳೋದಾದ್ರೆ? ಸರ್ಕಾರದ ಬಗ್ಗೆ ಚೆನ್ನಾಗಿದೆ ಅಮ್ಮ, ಯಾಕೆಂದರೆ ಎಲ್ಲ ಫ್ರೀ ಬಸ್ ಇದೆ, ಎಲ್ಲ ಚೆನ್ನಾಗಿ ಓಡಾಡ್ತಾರೆ, ದುಡ್ಡು ಕೊಡ್ತಾರೆ, ಎಲ್ಲ ಅನುಕೂಲ ಇದೆ. ಪರವಾಗಿಲ್ಲ, ಸಿದ್ದರಾಮಯ್ಯನಿಗೆ ಧನ್ಯವಾದಗಳು. 100ಕ್ಕೆ ಎಷ್ಟು ಪರ್ಸೆಂಟ್ ಕೊಡ್ತೀರಾ? 100ಕ್ಕೆ 80% ಆದರೂ ಇದೆ. 20% ಯಾಕೆ ಕಮ್ಮಿ ಅಂತ ಕೇಳ್ಬೋದು? ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಅವ್ರು ಬಂದ್ಮೇಲೆ ಏನೂ ಅಲ್ಲ, ಕೆಲವ್ರು ಹೇಳ್ತಾ ಇದ್ರು ಎಲ್ಲ ಮಾಡ್ತಾರೆ, ಎಲ್ಲ ಚೆನ್ನಾಗಿ ನೋಡ್ಕೋತಾರೆ, ಎಲ್ಲ ನಾವು ರೇಷನ್ ಕೊಡ್ತಾರೆ, ಎಲ್ಲ ನೋಡ್ಕೊಂಡಿದೆ. ಹೆಂಗೋ ಒಂದು ಬಲ ಬಂದಿದೆ ಹೆಣ್ಮಕ್ಳಿಗೆ, ಎಷ್ಟೋ ಅನುಕೂಲ ಆಗಿದೆ. ಅವ್ರನ್ನ ನಾವು ಮರೆಯಲ್ಲ, ನೆನೆಸ್ಕೋತೀವಿ. ಒಂದು ವರ್ಷ ಕಳೀತು, ಸೊ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಎಷ್ಟು ಖುಷಿ ಇದೆ ಅಂತ ಹೇಳಿ? ತುಂಬ ಖುಷಿ ಇದೆ. ಅದ್ರ ಬಗ್ಗೆ ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದರೆ ಬಸ್ಸು ಇದು ಒಂದಿದೆ, ಆಮೇಲೆ ಅದೇ ರೇಷನ್ನು ಅದೆಲ್ಲ ಇದಿದೆ, ಆಮೇಲೆ ಮಹಿಳೆಯರಿಗೆ 2000 ದುಡ್ಡು ಅದು ಒಂದು ಇದಿದೆ, ತುಂಬ ಇದಿದೆ ಅದ್ರ ಬಗ್ಗೆ. ಬೇರೆ ಸರ್ಕಾರದವ್ರು ಬಂದರೆ ಇಂಥ ಬೆನಿಫಿಟ್ ಕೊಡಲ್ಲ ಅನ್ಕೊಳ್ತೀರಾ? ಏನಿಲ್ಲ, ಅವರೂ ಇದೇ ಥರ ಕೊಟ್ಟರೆ ಅದೂ ಚೆನ್ನಾಗಿರುತ್ತೆ. ಯಾವ ಥರ ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಇದಾಗುತ್ತೆ. ಒಟ್ಟಿನಲ್ಲಿ ಈಗ 100%ಗೆ ಎಷ್ಟು ಕೊಡ್ತೀರಾ, ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ ಸಿದ್ದರಾಮಯ್ಯ ಸರ್ಕಾರಕ್ಕೆ? 50% ಕೊಡ್ತೀನಿ ನಾನು. 50%? ಯಾಕೆ 50% ಕಮ್ಮಿ? 50% ಯಾಕೆ ಅಂದರೆ ಈಗ ಹೇಳ್ತಾರೆ ಎಲ್ಲ ಮಹಿಳೆಯರಿಗೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಈಗ ಬೇರೆ ಕೆಲಸದಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿರೋರ್ಗೆಲ್ಲನೂ ಇದು ಭಾಗ್ಯಲಕ್ಷ್ಮಿ ಬರ್ತಾ ಇಲ್ಲ, ಬರೀ ಬಸ್ದು ಇದು ಮಾತ್ರ ಇದೆ, ಒಂದು ರೇಷನ್ ಕಾರ್ಡ್ ಇಲ್ಲ, ಏನೂ ಇಲ್ಲ. ನಮಗೆಂತಲ್ಲ, ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ, ಅವ್ರಿಗೂ ಸೇರಿಸಿ ಇದು ಮಾಡಬೇಕಲ್ವ, ಅದಕ್ಕೋಸ್ಕರ ನಾವು 50% ಕೊಡ್ತೀವಿ. ಒಟ್ಟಿನಲ್ಲಿ ಎಷ್ಟು 50% ಇನ್ 50% ಕಮ್ಮಿ, ಇದೇ ಕಾರಣಕ್ಕೆ ಕಮ್ಮಿ. ಫೈನ್ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಜನಸಾಮಾನ್ಯರು ಯಾವೆಲ್ಲ ಮಾತುಗಳನ್ನು ಆಡಿದ್ರು ಅಂತ. ಕೆಲವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರ ಸರ್ಕಾರದ ಬಗ್ಗೆ ಸಿಕ್ಕಾಬಿಟ್ಟೆ ಖುಷಿ ಇದೆ ಮೇಡಮ್, ಯಾಕಂದರೆ ಭಾಳ ಪ್ಲ್ಯಾನ್ಸ್ಗಳನ್ನ ತಂದರು, 2000 ರೂಪಾಯಿ ದುಡ್ಡು ಕೊಟ್ಟರು, ಜೊತೆಗೆ ಫ್ರೀ ಬಸ್ ಫೆಸಿಲಿಟಿ ಕೊಟ್ಟರು, ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ, ಹೀಗೆ ಭಾಳ ಥರದ ಪ್ಲ್ಯಾನ್ಸ್ಗಳನ್ನ ಕೊಟ್ಟರು ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ ಮೇಲೆ. ಸೊ ಆಗ ಖುಷಿ ಇದೆ ಅಂತ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಮೇಡಮ್ 0 ಮಾರ್ಕ್ಸ್ ಕೊಡ್ತೀನಿ ಮೇಡಮ್ ಸಿದ್ದರಾಮಯ್ಯ ಅವ್ರ ಸರ್ಕಾರದ ಬಗ್ಗೆ, ಅವ್ರು ಬಂದ ಮೇಲೆ ಏನೂ ಇಲ್ಲ,
ಎಲ್ಲ ವೇಸ್ಟು, ಎಲ್ಲ ಲಾಸು ಗೌರ್ಮೆಂಟಿಗೆ ಅಂತ ಭಾಳಷ್ಟು ಜನ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಯಾವ ಸರ್ಕಾರ ಜನಗಳ ಮನಸ್ಸನ್ನು ಗೆಲ್ಲುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.